カルボールみんな全体で伝説というのは家庭を飲む踊るアーモルカーアオランナのエンパークワード伝説というのバンダーをエンブルブクラスに通してみたらアドルミナーのクラーバーギーフィルカーにアウカーシカーにマンガジェゲルのエンブルナーフンバーデテクナーテイナーミカーバディアポルコワギーマスター伝説というのは ಅದನ್ನ ಬಗ್ಗೆ ಒಂದು ಎರಡು ಮಾತನ್ನು ಹೇಳ್ತೀನಿ ಸರ್ ಹೇಳಿದಕ್ಕೋಸ್ಕರ ನಾನು ನಿಮ್ಮ ಹಾಗೆ ಅವರೊಬ್ಬ ಓದಿದ ಕೇರ್ ನಗರದಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಅವ್ರದ್ದೊಂದು ಪುಸ್ತಕ ಪ್ರಕಟ ಆಯಿತು ಆಟಿಲ್ಲ ನಾನು ತಂದಿದ್ದೆ ನಾನು ಪ್ರದೀಪ್ ಕೆಂಜಿಗೆ ಅವ್ರ ಜೊತೆ ಅವರು ಅನುವಾದ ಮಾಡಿದ್ದು ವಸ್ತುವಾಗಿ ಪ್ರದೀಪ್ ಕೆಂಜಿಗೆ ಪೂರ್ತಿ ಅನುವಾದ ಮಾಡಿದ್ದು ನಾನು ಇದ್ದಿದ್ದಷ್ಟೇ ನಾನೇನು ಟ್ರಾನ್ಸ್ಲೇಟ್ ಮಾಡೇ ಇಲ್ಲ ಅಂತ ಹೇಳೋ ತೇಜಸ್ವಿ ಆಮೇಲೆ ಆ ಪುಸ್ತಕ ಪ್ರಕಾಶನದವ್ರು ಏನು ಮಾಡ್ತಾರೆ ಅಂತಂದರೆ ಅವರಿರೋ ವಿಳಾಸಕ್ಕೆಲ್ಲ ಹೊಸ ಪುಸ್ತಕ ಪ್ರಕಟ ಆದಾಗ ಕಾಗದ ಬರೀತಾರೆ ಒಂದು ಬ್ರೋಚರ್ ಕಳಿಸ್ತಾರೆ ಈ ಪುಸ್ತಕಗಳೆಲ್ಲ ಹೊಸದಾಗಿ ಬಂದಿದೆ ನಿಮಗೆ ಬೇಕಾಗಿದ್ರೆ ಹೇಳಿ ನಾನು BPPನಲ್ಲಿ ಕಳಿಸ್ತೀನಿ ಅಂತ ನಾನು ಒಂದ್ಸಲ ಹಾಗೆ ಸುಮಾರು ಸಲ ಕಾಗದ ಬರ್ತಾ ಇತ್ತು ಪುಸ್ತಕ ತರಿಸ್ಕೊಳ್ತಾ ಇದ್ದೆ ಒಂದ್ಸಲ ಈ ಯಾವಾಗಲೂ ಫೋನ್ ನಂಬರ್ ಇರುತ್ತಲ್ಲ ಯಾಕೆ ಮಾತಾಡಬಾರ್ದು ಅಂತ ಒಂದ್ಸಲ ಫೋನ್ ಮಾಡಿದೆ ಆ ಕಡೆಯಿಂದ ರಾಘವೇಂದ್ರ ಅನ್ನೋರು ತಗೊಳ್ತಾರೆ ತೇಜಸ್ವಿ ಆಪ್ತರು ಅಂತೇಳಿ ನನ್ನ ತಿಳಿಬರುತ್ತೆ ಹಲೋ ಅಂದ ತಕ್ಷಣವೇ ಹಲೋ ಯಾರು ಅಂದರು ನಾನು ನೀವ್ಯಾರು ಸರ್ ಅಂದರೆ ನಾನು ತೇಜಸ್ವಿ ಅಂತ ನೀವ್ಯಾರು ರೀ ಅಂತ ಹೇಳೋದು ಆಗ ನಾನು ಸತ್ಯನಾರಾಯಣ ಅಂತ ಏನು ಬೇಕಿತ್ತಪ್ಪ ಅಂತ ಕೇಳಿದ್ರು ಅವ್ರು ಹಾಗೆ ಮಾತಾಡ್ತಿದ್ದೀವಿ ನಾನು ಮೂಡಿಗೆರೆಯಲ್ಲಿ ಇದ್ದಾಗ ಒಬ್ಬ ಸ್ವಾಮೀಜಿ ಹೊಸದಾಗಿ ಮಠಕ್ಕೆ ಸ್ವಾಮೀಜಿಯಾಗಿ ಬಂದಿದ್ರು ಅವರು ಚಿಕ್ಕ ಮಠ ಇದೆ ಮೂಡಿಗೆರೆಯಲ್ಲಿ ತೇಜಸ್ವಿನ ಕರೆಸ್ಬೇಕು ನಾನು ಮಠಕ್ಕೆ ಹೊಸ ಸ್ವಾಮೀಜಿ ಅಂತ ಅಂದಾಗ ಅವರು ಓ ಯಾರಪ್ಪ ಅಂತ ಕೇಳಿದರು ಫೋನ್ ಮಾಡಿ ನಾನು ಈ ಮಠದ ಸ್ವಾಮೀಜಿ ಅಂದರು ಓ ಏನಪ್ಪ ನಿಂದು ಅಂತ ಕೇಳ್ಬಿಟ್ಟಿದ್ರು ಸ್ವಾಮೀಜಿಗೆ ಆಮೇಲೆ ಇಲ್ಲ ನಾನು ಮಠಕ್ಕೆ ಹೊಸ ಸ್ವಾಮೀಜಿ ಆಗಿದ್ದೀನಿ ನಿಮ್ಮನ್ನು ಕರೆಸ್ಬೇಕು ಅಂತ ನೋಡು ಸ್ವಾಮೀಜಿ ಅಂದರೆ ಸಮಾಜಕ್ಕೆ ಮಾಡೋ ಒಳ್ಳೆ ಕೆಲಸ ಬೇಕಾದಷ್ಟು ಇರುತ್ತೆ ನೀ ಅದನ್ನು ಮಾಡು ನಾನು ನನ್ನ ಕೆಲಸ ಇಲ್ಲೇ ಮಾಡ್ತೀನಿ ಅಂತ ಹೇಳಿದ್ರು ತೇಜಸ್ವಿ ನಾನು ಮಾತಾಡೋದಾಗ್ಲು ನೀ ಯಾರು ಅಂತ ಹೇಳಿದ್ರು ಆಮೇಲೆ ನಾನು ಸರ್ ಪ್ಯಾಪಿಲಾನ್ ಪುಸ್ತಕ ತರಿಸ್ಕೊಂಡೆ ಅದರಲ್ಲಿ ಸಿಕ್ಕಾಪಟ್ಟೆ ತಪ್ಪುಗಳಿದೆಯಲ್ಲ ತಪ್ಪು ಅಂದ್ರೆ ಏನ್ರಿ ಅಂತಂದ್ರು ಇಲ್ಲ ಸರ್ ತುಂಬ ಪೇಜ್ ಪೇಜ್ಗೂ ಕಣ್ಣಿಗೆ ರಾಚನೆ ಮಿಸ್ಟೇಕ್ಸ್ ಇದೆ ಪ್ರೂಫ್ ಸರಿಯಾಗಿ ನೋಡಿಲ್ಲ ಅಂತ ತಕ್ಷಣ ಅವ್ರು ಹೇಳಿದ್ರು ಏ ಕಥೆಯಲ್ಲೇನು ಅಪಾರ್ಥ ಬರ್ತಿದ್ರೆ ಆಯ್ತು ರೀ ಅದೇನು ಅಕ್ಷರಗಳನ್ನ ನೋಡ್ಕೊಂಡಿರ್ತೀರಾ ನೀವು ಕತೆ ಅಕ್ಷರ ಹುಡ್ಕೊಂಡು ಹೋದ್ರೆ ಕತೆನ ಎಂಜಾಯೇ ಮಾಡಲ್ಲ ಅಂದ್ರು ನಾನು ಬಿಡದೆ ವಾದ ಮಾಡಿದೆ ಇಲ್ಲ ಸರ್ ನಿಜ ನೀವು ಹೇಳೋದು ಆದರೆ ನೀವು ಪುಸ್ತಕ ಪ್ರಕಾಶನ ಆ ಥರದ್ದು ಈ ಥರದ್ದು ಅಂತೆಲ್ಲ ಪ್ರಕಟಣೆ ಮಾಡಿ ಪ್ರತಿ ಮರುಮುದ್ರಣದಲ್ಲೂ ಬೇಕಾದಷ್ಟು ಹಣನ ಇಸ್ಕೊಳ್ತೀರಾ ಓದಿದ್ರೆ ಯಾಕೆ ಹಿಂಗೆ ತಪ್ಪು ತಪ್ಪಾಗಿ ಕೊಡಬೇಕು ತಪ್ಪಲ್ವ ನೀವು ಮಾಡೋದು ಅಂತ ಅಂದ್ಬಿಟ್ಟು ಹೌದು ಕಣ್ರಿ ವಯಸ್ಸಾಯಿತು ಪ್ರೂಫ್ ರೀಡರ್ಸ್ ಯಾರೂ ಇಲ್ಲ ಸರ್ ಹಿಂಗೆ ಅಪ್ಪ ಹೇಳ್ಬೇಡಿ ನಿಮ್ಮ ತಂದೆ ಕುವೆಂಪು ಇದ್ರಲ್ಲ ಅವ್ರ ಪುಸ್ತಕಗಳನ್ನು ನೋಡಿ ಎಷ್ಟು ಅದ್ಭುತವಾಗಿ ಪ್ರೂಫನ್ನು ನೋಡೋ ಕುವೆಂಪು ಅಂದರೆ ಯಾರನ್ನೂ ನಂಬ್ತಾ ಇರಲಿಲ್ಲ ಕುವೆಂಪು ಆಗಿನ ಕಾಲದಲ್ಲಿ ಒಂದೇ ಒಂದು ತಪ್ಪು ಒಂದು ಅಕ್ಷರ ತಪ್ಪು ಉಳಿದ್ರೆ ಇಡೀ ಪುಟ್ಟದ ದುಡ್ಡು ಕೊಡ್ತಿರ್ಲಿಲ್ಲ ಅಂದರೆ ಅಂಥವ್ರ ಮಗ ಆಗಿ ನೀವು ಹೆಂಗೆ ಸರ್ ಮಾಡೋದು ಅಂತಂದರೆ ಏ ನಿಂಗೇನೋ ಪ್ರೂಫ್ ರೀಡರ್ ಎಲ್ಲ ಆಸಕ್ತಿ ಇದ್ದಂಗಿದೆ ಬಾ ಮೂಡಿಗೆರೆಗೆ ಅದು ನಾನು ಆಗ ಮೂಡಿಗೆರೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಅಲ್ಲಿಗೆ ಹೋಗ್ಬಿಟ್ಟೆ ಈ ತೇಜಸ್ವಿ ಕರೆದ್ರಲ್ಲ ಅಂತಂದು ಆಮೇಲೆ ಅವ್ರ ಮಾಯಾಲೋಕ ಬಂದು ಬಂತು ಆಮೇಲೆ ಕೆಲವು ಪುಸ್ತಕಗಳು ಪುನರ್ಮುದ್ರಣ ಆಯಿತು ತಾರಿಣಿ ಮಗಳು ಕಂಡ ಕುವೆಂಪು ಬರೆದ್ರು ಆಮೇಲೆ ಇತ್ತೀಚೆಗೆ ನನ್ನ ತೇಜಸ್ವಿ ಅಂತ ರಾಜೇಶ್ವರಿ ಬರೆದ್ರು ಇವೆಲ್ಲವನ್ನ ನಾನು ಮೊದಲಿಗನಾಗಿ ಪ್ರೂಫ್ ರೀಡರ್ ಆಗಿ ಓದೋ ಅವಕಾಶ ಸಿಕ್ತು ಅಲ್ಲೇ ಇರುವಾಗಲೂ ಹೆಚ್ಚು ಏನು ಭೇಟಿ ಮಾಡೋಕ್ಕೆ ಭಯ ಆಗ್ತಾ ಇತ್ತು ಅವ್ರನ್ನ ಯಾಕಂದ್ರೆ ಅವ್ರ ಬಗ್ಗೆ ಬೇರೆಯವ್ರನ್ನ ಹೇಳಿ ಹೇಳಿ ಆ ಥರದ್ದೊಂದು ಸೃಷ್ಟಿ ಮಾಡಿಬಿಡಿದ್ರು ಏ ಸುಮ್ಮ ಸುಮ್ಮನೆ ಮಾತಾಡ್ಸಕ್ಕೆ ಹೋದ್ರೆ ಬೈತಾರೆ ಅಂತೇಳಿ ನಾನು ಅಲ್ಲಿ ಪಿ ಯು ಸಿ ಪಾಠ ಮಾಡಬೇಕಾದ್ರೆ ಅವ್ರು ಬರೆದು ಯಾದೇವಿ ಸರ್ವಭೂತೇಶ್ವರ ಅಂತ ಒಂದು ಪಾಠ ಹೇಳಬೇಕಾಗಿತ್ತು ಆಗ ಮೂಡಿಗೆರೆಯಲ್ಲಿ ಹುಡುಗರು ಕೇಳಿದ್ರೆ ಎಷ್ಟು ಜನ ನೋಡಿದ್ದೀರಾ ಅಂದರೆ ಎಲ್ಲರೂ ಕೈ ಎತ್ತಿದ್ರು ಎಷ್ಟು ಜನ ಮಾತಾಡ್ಸಿದ್ದೀರಾ ಅಂದರೆ ಯಾರೂ ಕೈ ಎತ್ತಲೇ ಇಲ್ಲ ಒಂದು ಹುಡುಗಿ ಮಾತ್ರ ನಾನು ದಿನ ಮಾತಾಡಿಸ್ತೀನಿ ಅಂತಂದು ಸರ್ ಹೌದಾ ಹೇಗಮ್ಮ ಅಂತಂದರೆ ಸರ್ ನನ್ನ ತಂದೆ ಶಿವು ಅಂತ ಅವ್ರ ಮನೇಲೆ ರೈಟ್ರು ಕೆಲಸ ಮಾಡೋದು ನಾನು ಅವ್ರ ತೋರಿಸ್ತಿಂದನೇ ಬರ್ತೀನಿ ಅಂತ ಏ ನನ್ನೊಂದು ಸಲ ಕರ್ಕೊಂಡು ಹೋಗ್ಬೇಕಲ್ಲ ಅಂದರೆ ಕೇಳ್ಕೊಂಡು ಬರ್ತೀನಿ ಅಂತ ಒಂದು ಆಮೇಲೆ ಒಂದು ಸಂಜೆ ಹೊತ್ತು ಬರಕ್ಕೆ ಹೇಳು ಅಂತಂದಿದ್ರು ಪಾಪ ಆಮೇಲೆ ಸಂಜೆ ಹೊತ್ತು ಹೋದಾಗ ನಿಜವಾಗ್ಲೂ ಆಸಕ್ತಿಯಿಂದ ತುಂಬ ಪ್ರೀತಿಯಿಂದ ಮಾತಾಡ್ತಿದ್ದೆ ನಾನೇ ಸರ್ ಫೋನಲ್ಲಿ ನಿಮ್ಮ ಹತ್ರ ಮಾತಾಡಿ ಇನ್ನೂರಿಗೆ ಟ್ರಾನ್ಸ್ಫರ್ ಆಗ್ಬೇಕು ಒಳ್ಳೇದಾಯ್ತು ಬಿಡು ಪುಕ್ಷ ಟೈಮ್ ಮಾಡ್ಬೇಡ ದುಡ್ಡು ತಗೋಬೇಕು ನೀನು ಅಂತೇಳಿ ಹೇಳಿದರು ಆಮೇಲೆ ನಾನು ದುಡ್ಡು ಕೇಳುವ ಅಥವಾ ಅವ್ರು ದುಡ್ಡು ಕೊಡೋ ಅವಕಾಶ ಬರಲಿಲ್ಲ ಆದರೆ ಭಾಳ ಒಳ್ಳೆಯ ಸಮಯವನ್ನು ನಾನು ಅವ್ರ ಜೊತೆ ಕಳೆದೆ ಭಾಳ ಸಂತೋಷ ಸರ್ ಹೇಳಿದಾಗೆ ಅವನತಿ
ಕನ್ನಡದ 10 ಉತ್ತಮ ಕಥೆಗಳನ್ನು ಆಯ್ಕೆ ಮಾಡಿ ಅಂತ ಕೇಳಿದ್ರೆ ಖಂಡಿತ ಅದರಲ್ಲಿ ಮುಂಚೂಣಿಯಲ್ಲಿ ನಿಂತಲ್ಲಂತಹ ಬಹಳ ಒಳ್ಳೆಯ ಕತೆ. ವಿಮರ್ಶಕರು ಅದನ್ನು ಜಗತ್ತಿನ ಶ್ರೇಷ್ಠ ಕಥೆಗಳಲ್ಲಿ ಸಾಲಿಗೆ ಸೇರ್ತಕ್ಕಂಥ ಕತೆ ಕನ್ನಡದಲ್ಲಿ ಬಂದಿರತಕ್ಕಂಥದ್ದು ಅನ್ನೋ ಮಾತುಗಳನ್ನು ಆಡಿದ್ದಾರೆ. ಆ ಒಂದು ಕಥೆಯನ್ನು ನಾನು ನಿಮ್ಮ ಎದುರಿಗೆ ಈಗ ಓದೋದಕ್ಕೆ ಇಷ್ಟಪಡ್ತೇನೆ. ಮೊದಲು ಕಥೆಯನ್ನು ಓದ್ತೇನೆ, ಆಮೇಲೆ ನನಗ್ಯಾಕೆ ಈ ಕತೆ ತುಂಬ ಇಷ್ಟ ಅನ್ನೋದನ್ನು ಹೇಳ್ತೀನಿ. ತೇಜಸ್ವಿಯನ್ನು ಓದಿದ ನೀವೆಲ್ಲರೂ ಈ ಕಥೆಯನ್ನು ಖಂಡಿತ ಓದೇ ಇರ್ತೀರ, ಮತ್ತೊಂದು ಸಲ ಒಟ್ಟಾಗಿ ಓದ್ತಕ್ಕಂಥ ಸಂದರ್ಭ ಅಂತೇಳಿ ನಾನು ಭಾವಿಸ್ತೇನೆ. ಇಸ್ಲಾಪುರ, ಇತ್ತಾವರ, ಜೋಗತಿಪೇಟೆ, ಮಾಲೂರು ಈ ಹಳ್ಳಿಗಳನ್ನು ಒಂದೇ ಊರು ಎಂದು ಕರೆದಿದ್ದರೂ ನಡೆಯುತ್ತಿತ್ತು. ಏಕೆಂದರೆ 4-5 ಮೈಲಿಯ ಕೂಗಳತಿಯೊಳಗೆ ಆ ಹಳ್ಳಿಗಳೆಲ್ಲವೂ ಇದ್ದವು. ಅನೇಕ ಮುಸಲ್ಮಾನ ಕುಟುಂಬಗಳೂ ಕೂಡ ಅಲ್ಲಿದ್ದವು. ಇಸ್ಲಾಪುರದಲ್ಲಿ ಒಂದು ಮಸೀದಿಯೂ ಇತ್ತು. ಆ ಊರಿನ ಜನಗಳೆಲ್ಲ ಒಂದು ಬಗೆಯ ವಿಚಿತ್ರವಾದ ವ್ಯಾವಹಾರಿಕ ಜನ. 10 ಏರದೆ 4 ಇಳಿಯದೆ, ಲಾಭವಿಲ್ಲದ, ನಷ್ಟವರಿಯದ, ಅಸಲಿನಲ್ಲೇ ಓಡಾಡುವ ಜನ. ಸುಮ್ಮನೆ ನಿಲ್ಲೋದು, ಕಾಲ ಕಳೆಯಲು ನಡೆಸುವ ವ್ಯವಹಾರಗಳಂತೆ ಅವರು ಹೋಗೋದು, ಬರೋದು, ಕೂರೋದು, ನಿಲ್ಲೋದು. ಈ ಥರ ಚುನಾವಣೆಯ ಕಾಲದಲ್ಲಿ ಇವರಿಗೆ ಏನು ಪ್ರಲೋಭನೆ ತೋರಿಸಿ ಇವರಿಂದ ಓಟು ಕಸಿಯಬೇಕೆಂಬುದೇ ಅಭ್ಯರ್ಥಿಗಳಿಗೆ ಒಂದು ಸಮಸ್ಯೆಯಾಗಿತ್ತು. ಆ ರೀತಿಯ ಜನ ಇವರು. ಹಿಂದೂ ಮುಸ್ಲಿಂ ಸಮಸ್ಯೆಯನ್ನು ಎತ್ತುವಂತಿರಲಿಲ್ಲ. ಏಕೆಂದರೆ ಭೂತ, ಪ್ರೇತ, ಮಾರಿ, ಮಸಣಿ ತಾಪತ್ರಯದಲ್ಲಿ ಸಿಲುಕಿದ್ದ ಅಲ್ಲಿಯ ಮುಸಲ್ಮಾನರಿಗೂ ಹಿಂದೂಗಳಿಗೂ ತಮ್ಮ ಮೂಲ ಧರ್ಮದ ಪ್ರಶ್ನೆಯೇ ಇದ್ದಂತಿರಲಿಲ್ಲ. ಇನ್ನು ಬಡವ ಶ್ರೀಮಂತರ ಪ್ರಶ್ನೆ ಎತ್ತೋಣವೆಂದರೆ, 4 ಶ್ರೀಮಂತರ ಇದ್ದರಾದರೂ ಅವರ ಬವಣೆ ದರಿದ್ರರಿಗಿಂತ ಕಡಿಮೆ ಇರಲಿಲ್ಲ. ಅಂಗಡಿ ಕಂಬಯ್ಯ, ಅಕ್ಕಿ ವ್ಯಾಪಾರದ ಜೂಗಪ್ಪ, ರಾಜಪ್ಪ, ಕೃಷ್ಣೇಗೌಡ ಮುಂತಾದವರಿದ್ದರೂ ಅವರು ವಸೂಲಿಗಾಗಿ ತಿರುಗುತ್ತಾ ಸಾಲ ತೆಗೆದುಕೊಂಡವರ ಬಳಿ ಗೋಳಿಡುತ್ತಾ ವಸೂಲಿ ಸಾಬರಿಗೆ ಸಲಾಮ ಹೊಡೆದು ಸಹಾಯಕ್ಕೆ ಅಂಗಲಾಚುತ್ತಾ ಕೈಯಾಗಿನ ಕಾಸು ಹೋಯ್ತು, ಮೈಯಾಗಿನ ಮಾನಾನು ಹೋಯ್ತು ಎಂದು ಗೊಣಗುತ್ತಾ ತಿರುಗುವುದನ್ನು ನೋಡಿದರೆ ಯಾರೂ ಅವರ ವಿರುದ್ಧ ಹೋರಾಡಲಿಕ್ಕಾಗಿ ಓಟು ಚಲಾಯಿಸಲು ಬಯಸುತ್ತಲೇ ಇರಲಿಲ್ಲ. ಹೀಗಾಗಿ ಪ್ರಸಕ್ತ ರಾಜಕೀಯಕ್ಕೂ ಆ ಹಳ್ಳಿಗಳು ಸವಾಲಾಗಿದ್ದವು. ಇಂಥವರಲ್ಲಿ ಒಬ್ಬನಾಗಿ ಇಸ್ಲಾಪುರದ ಸೂರಾಚಾರ್ಯ ಇದ್ದ. ಆದರೂ ಆ ಪ್ರದೇಶದಲ್ಲಿದ್ದ 2 ಮಹತ್ತಾದ್ದೆನ್ನಬಹುದಾದರಲ್ಲಿ ಅವನೂ ಒಬ್ಬನಾಗಿದ್ದ. ಇನ್ನೊಂದು ಎಂದರೆ ಇತ್ತಾವರದ ಸುಬ್ಬಯ್ಯನ ಹೆಂಡತಿ ಗೌರಿ. ಸೂರಾಚಾರಿ, ಹಿರೇಗೌಡ ಇಬ್ಬರು ಇಸ್ಲಾಪುರದಿಂದ ಆ ದಿನ ಹೊರಟಾಗ ಒಂದೇ ಸಮನೆ ಮಳೆ ಸುರಿಯುತ್ತಿತ್ತು. ಇಬ್ಬರು ಮಾತನಾಡುತ್ತಾ ಇತ್ತಾವರದ ಅಭಿಮುಖವಾಗಿ ಬರುತ್ತರು. ದಾರಿ ಸಾಗಲೆಂದು ಯಾವ ರಭಸ ಕುತೂಹಲಗಳಿಲ್ಲದ, ಏರಿಳಿತಗಳಿಲ್ಲದ ದನಿಯಲ್ಲಿ ಪಯಪಯ ಪಯಪಯ ಮಾತನಾಡುತ್ತಾ ಕಾಲು ಹಾಕತೊಡಗಿದರು. ಇತ್ತಾವರದ ಸುಬ್ಬಯ್ಯನ ಮನೆಯಲ್ಲಿ ಎತ್ತೊಂದನ್ನು ಖರೀದಿ ಮಾಡಲು ಬರುತ್ತಿದ್ದರು. ಅವನ ಮನೆಯಲ್ಲಿ ಎತ್ತೊಂದು ಮಾರಾಟಕ್ಕಿದೆ ಎಂದು ಹಿರೇಗೌಡನಿಗೆ ತಿಳಿಸಿದವನು ಸೂರಾಚಾರಿ. ಈಗ ಅದನ್ನು ಖರೀದಿ ಮಾಡಲು ಮಧ್ಯಸ್ಥಿಕೆಗಾಗಿ ಹಿರೇಗೌಡ ಸೂರಾಚಾರಿಯನ್ನೇ ಕರೆದುಕೊಂಡು ಬರುತ್ತಿದ್ದನು. ಸೂರಾಚಾರಿ ಹಾಲಿ ಇಸ್ಲಾಪುರ ವಾಸಿಯೇ ಆದರೂ ಅವನು ಹಳೆ ಬೀಡಿನ ಹತ್ತಿರದ ಕರ್ನಾಟಕಪುರದಿಂದ ಬಂದಿದ್ದನು. ಆತನು ಇಸ್ಲಾಪುರದ ಹತ್ತಿರ ಈಶ್ವರ ದೇವಸ್ಥಾನ ಕಟ್ಟುತ್ತಾರೆಂದು, ಅದರ ಕಲ್ಲಿನ ಕೆಲಸ, ಚಿತ್ತಾರದ ಕೆಲಸ, ಕುಸೂರಿ ಕೆಲಸಗಳನ್ನು ತಾನು ವಹಿಸಿಕೊಳ್ಳಬೇಕೆಂದು ಆಲೋಚಿಸಿ ಅಲ್ಲಿಗೆ ಬಂದಿದ್ದನು. ಆದರೆ ಈಶ್ವರ ದೇವಸ್ಥಾನ ಕಟ್ಟುವ ಕಾರ್ಯಕ್ರಮ ರದ್ದಾಗಿ ಹೋಯಿತು. ಏಕೆಂದರೆ ಅದಕ್ಕಾಗಿ ಶೇಖರಿಸಿದ್ದ ಹಣವನ್ನು ಅಲ್ಲಿನ ಪೂಜಾರಿಗಳಾಗಬೇಕಾಗಿದ್ದ ಶಂಕರ ಭಟ್ಟರು ಮಗಳ ಮದುವೆ ಇತ್ಯಾದಿಗೆ ಉಪಯೋಗಿಸಿ ಉಡುಪಿಗೆ ಓಡಿಹೋದರು. ಸೂರಾಚಾರಿ ಅಲ್ಲಿಯೇ 4-6 ಜನಕ್ಕೆ ತುಳಸಿ ಕಟ್ಟೆ ಇತ್ಯಾದಿಗಳನ್ನು ಮಾಡಿಕೊಟ್ಟು ದೂರದ ಸಂಬಂಧಿಕನಾದ ವಾಸಾಚಾರ್ಯನಲ್ಲಿ ಕೆಲವು ಕಾಲ ತಂಗಿದ್ದು ಅನಂತರ ಊರಿಗೆ ಹಿಂದಿರುಗುವನಿದ್ದನು. ವಾಸಾಚಾರಿಗೆ ಹೆಂಡಿರು ಇರಲಿಲ್ಲ, ಒಂದೇ ಒಂದು ಮಗಳು ಇತ್ತು. ಆಕೆ ಹೆಸರು ಯಶೋಧ ಎಂದು. ಸೂರಾಚಾರಿಗೆ ಇಳಿ ವಯಸ್ಸಾಗಿದ್ದರೂ ಏನು ಕಾರಣವೋ ಮದುವೆಯಾಗಿರಲಿಲ್ಲ. ವಾಸಾಚಾರಿ ಬಹಳ ಪುಸಲಾಯಿಸಿ ಯಶೋಧಳನ್ನು ಸೂರಾಚಾರಿಗೆ ಕಟ್ಟಿದ. ಮದುವೆ ಸಂದರ್ಭದಲ್ಲಿ ಮುದುಕ ವಾಸಾಚಾರಿ ಸಾಯುವವರೆಗೂ ಸೂರಾಚಾರಿ ಇಸ್ಲಾಪುರದಲ್ಲೇ ಇರಬೇಕೆಂತಲೂ, ಅನಂತರ ಅವನ ಹೆಂಡತಿಯನ್ನು ಕರೆದುಕೊಂಡು ಎಲ್ಲಿಗೆ ಬೇಕಾದರೂ ಹೋಗಬಹುದೆಂದು ಕರಾರುವಾಯಿತು. ಸೂರಾಚಾರಿಗೂ ಸಹ ಇಳಿ ವಯಸ್ಸೇ. ಆದರೆ ವಾಸಾಚಾರಿ ಮುಪ್ಪಿನ ಮುದುಕ. ಸೂರಾಚಾರಿ ಯಶೋಧೆಯನ್ನು ಮದುವೆಯಾದಾಗ ಆವ ಎಲ್ಲಿ ನಿಭಾಯಿಸ್ತಾನೆ ಇವಳನ್ನ ಎಂದು ಅನೇಕರು ಒಳಗೊಳಗೆ ಲೇವಡಿ ಮಾಡಿದ್ದರು. ಮುದುಕ ವಾಸಾಚಾರಿಯ ಕುಟುಕು ಜೀವ ಹೋಗಲು ತಡವಾದಂತೆ ಸೂರಾಚಾರ್ಯ ಅಸಹನೆ ಹೆಚ್ಚುತ್ತಿದ್ದಿತು. ಈ ಹೆಣ್ಣಿನ ಸಲುವಾಗಿ ಈ ಊರಿನಲ್ಲಿ ನಾನು ಉಳಿಯಬೇಕಾಯಿತು ಶಿವ, ಇಲ್ಲದಿದ್ದರೆ ನಾನು ಎಲ್ಲೋ ಈ ಮನೆ ಸೀಮೆ ಬಿಟ್ಟಿರುತ್ತಿದ್ದೆ ಎಂದು ಸೂರಾಚಾರಿ
ಎಲ್ಲರ ಬಳಿಯೂ ಹೇಳಿ ಪರಿತಪಿಸುತ್ತಿದ್ದ. ಈ ರೀತಿ ವಾಸಾಚಾರ್ಯ ಸಾವಿನ ಪ್ರತೀಕ್ಷೆಯಲ್ಲಿಯೇ ವರ್ಷಗಳೇ ಸಂದವು. ಸೂರಾಚಾರ್ಯಗೂ ವಯಸ್ಸಾಗತೊಡಗಿತು. ಕೊನೆಗೆ ಒಂದು ದಿನ ಅವನ ಹಾರೈಕೆಯಂತೆ ವಾಸಾಚಾರಿ ಪ್ರಾಣ ಬಿಟ್ಟ. ಆದರೆ ಸೂರಾಚಾರ್ಯ ಹಣೆ ಬರವೇ ಬೇರೆ ರೀತಿಯಲ್ಲಿತ್ತು. ಅವನ ಮಾವನ ಕರ್ಮಗಳನ್ನೆಲ್ಲ ಮುಗಿಸಿ ಹೆಂಡತಿ ಕರೆದುಕೊಂಡು ಪನ್ನಾತಪುರದ ಕಡೆಗೆ ಹೊರಟ. ಆದರೆ ಮಲೆ ಸೀಮೆ ಗಡಿ ದಾಟುವಲ್ಲಿ ದಿಡ್ಡಿ ಎನ್ನುವ ಹಳ್ಳಿ ದಾಟಿದೊಡನೆ ಯಾವುದೋ ಒಂದು ಪಿಶಾಚಿಯೋ ದೆವ್ವವೋ ಅವನ ಹೆಂಡತಿ ಮೇಲೆ ಬಂದು ಕಾಟ ತೊಡಗಿತು. ಮತ್ತೆ ಗಡಿ ದಾಟಿ ಮಲೆ ಸೀಮೆಗೆ ಹಿಂದಿರುವವರೆಗೂ ತೊಂದರೆ ಕೊಡುವುದನ್ನು ಬಿಡಲೇ ಇಲ್ಲ. ಏನು ಮಾಡಿದರೂ ಪರಿಸ್ಥಿತಿ ಹತೋಟಿಗೆ ಬರದೆ ಕೊನೆಗೆ ನಿರುಪಾಯನಾಗಿ ಇಸ್ಲಾಂಪುರಕ್ಕೆ ಹಿಂದಿರುಗಿದ. ಹೆಂಡತಿಗೆ ಕಸಬರಿಕೆ ತೆಗೆದುಕೊಂಡು ಹೊಡೆಯುವುದು, ಮೆಟ್ಟಿನಲ್ಲಿ ಹೊಡೆಯುವುದು, ಹೊಗೆ ಹಾಕಿ ಸೆಗಣಿ ನೀರು ಕುಡಿಸುವುದು ಇತ್ಯಾದಿಗಳನ್ನೆಲ್ಲ ಮಾಡಿ ಮುಗಿಸಿದ. ಹೀಗೆ ದಂಡಿಸುವಾಗಲೆಲ್ಲ ಯಾರು ಯಾರೋ ಸೂರಾಚಾರಿ ಹೆಂಡತಿಗೆ ಬೇರೆ ಏನೋ ಚಾಳಿ ಇರಬೇಕು, ಅದಕ್ಕೆ ಇಸ್ಲಾಪುರ ಬಿಡಕ್ಕೆ ಒಲ್ಲೆ ಅಂತದೆ ಅಂದಿದ್ದೆಲ್ಲ ಜ್ಞಾಪಕಕ್ಕೆ ಬಂದು ಹೆಂಡತಿಗೆ ಹಿಡಿದ ದೆವ್ವ ಬಿಡಿಸುವುದರಲ್ಲಿ ಹೆಂಡತಿಯೇ ದೆವ್ವವೆಂದು ತಿಳಿದು ಜಪ್ಪಿ ಹಾಕಿದನು. ಕೊನೆಗೆ ಪಿಶಾಚಿಯ ಕಾಟದಿಂದ ಹಿಂದಿರುಗಬೇಕಾಯ್ತೆಂದು ಜಾಹೀರು ಮಾಡಲು ಸಹಾಯವೂ ಆಯ್ತೆಂದು ಮಸೀದಿಯಲ್ಲಿ ಇರುತ್ತಿದ್ದ ಭೂತ ವೈದ್ಯ ಫಕೀರಪ್ಪನ ಜೊತೆಗೆ ಸಮಾಲೋಚನೆಯನ್ನು ಮಾಡಿದನು. ಏನೇ ಆದರೂ ಸೂರಾಚಾರ್ಯ ಹೆಂಡತಿ ಯಶೋಧೆಯನ್ನು ದಿಟ್ಟಿ ಗಡಿ ದಾಟಿಸುವುದು ಸಾಧ್ಯವಾಗಲೇ ಇಲ್ಲ. ಸೂರಾಚಾರಿ ದಿಟ್ಟಿ ಗಡಿಯನ್ನು ಹೆಂಡತಿಯೊಂದಿಗೆ ದಾಟಲು ಸಾಧ್ಯವಾಗದೆ ಇಸ್ಲಾಪುರಕ್ಕೆ ಬಂದ ನಂತರ ಅವನಿಗೆ ಒಂದು ಕಾಟ ಆರಂಭವಾಯಿತು. ಮಲೆ ಸೀಮೆಯ ತಂಡಿ ಹವಾ ಸೂರಾಚಾರಿಗೆ ಒಗ್ಗದೆ ಗೂರಲು ತರದ ಕೆಮ್ಮು ಹಾಗೂ ಉಬ್ಬಸವು ಆಗಾಗ್ಗೆ ಬರಲು ಆರಂಭವಾಯಿತು. ಸೂರಾಚಾರ್ಯ ಮೂಲಕ ಕಸುಬು ಕಲ್ಲಿನ ಕೆತ್ತನೆಯ ಕೆಲಸ, ಹೊಯ್ಸಳರ ಕಾಲದಿಂದ ಶಿಲ್ಪಿಗಳಾಗಿದ್ದ ಮನೆತನ ಅವನದು. ದೇವಸ್ಥಾನದ ಕಂಬ, ಮಾಡು, ತುಳಸಿ ಕಟ್ಟೆ, ದೇವರ ಸುಂದರ ವಿಗ್ರಹಗಳು ಇತ್ಯಾದಿಗಳನ್ನು ಮಾಡುತ್ತಿದ್ದನು. ಅವನ ಕೊಂಚವೂ ತನ್ನ ಅಸಾಮಾನ್ಯ ಕಲೆಗಾರಿಕೆಯ ಬಗ್ಗೆ ಪ್ರಜ್ಞಾವಂತನಾಗಿಲ್ಲದಿದ್ದರೂ ಶ್ರೇಷ್ಠ ಕಲಾವಂತಿಕೆ ಸೂರಾಚಾರ್ಯ ಕೈಗಳಿಗೆ ಸಿದ್ಧಿಸಿತ್ತು. ಸೂರಾಚಾರಿ ಕೆಲಸ ಅಚ್ಚುಕಟ್ಟಾಗಬೇಕೆಂಬ ಆಲೋಚನೆಯಿಂದ ಶ್ರದ್ಧೆಯಿಂದ ಕೆಲಸವನ್ನು ಮಾಡುತ್ತಿದ್ದನು. ಆದರೆ ಅದನ್ನೊಂದು ಕಲೆ ಎಂದು ತಿಳಿಯುವುದೇ ಆಗಲಿ ಅಥವಾ ಒಂದು ಅಭಿವ್ಯಕ್ತಿಯ ಮಾಧ್ಯಮ ಎಂದು ತಿಳಿಯುವುದೇ ಆಗಲಿ ಅವನಿಂದ ಕನಸಿನಲ್ಲೂ ಸಾಧ್ಯವಿರಲಿಲ್ಲ. ಆದರೂ ಅವನೊಬ್ಬ ಮಹಾನ್ ಕಲಾವಿದನೇ ಆಗಿದ್ದ ಇಸ್ಲಾಪುರಕ್ಕೆ ಬರುವ ಮುಂಚೆ. ಮಲೆ ಸೀಮೆಗೆ ಬಂದ ನಂತರ ಸೂರಾಚಾರಿಗೆ ಆ ಬಗೆಯ ಕೆಲಸಗಳೇ ಸಿಗುತ್ತಲೇ ಇರಲಿಲ್ಲ. ಅವನಿಗೆ ಸಿಗುತ್ತಿದ್ದ ಕಲ್ಲಿನ ಕೆಲಸವೆಂದರೆ ಅವರಿವರ ಮನೆಯ ನುಣ್ಣಗಾಗದ ಒರಳು ಕಲ್ಲುಗಳಿಗೆ ಉಳಿ ಹಾಕಿ ಕೊಡುವುದಷ್ಟೇ. ಹೀಗಾಗಿ ಸೂರಾಚಾರಿ ಬೇರೆ ಕೆಲಸಗಳಿಗೆ ಕೈ ಹಾಕಿದನು. ಮರದ ಮಾರಿಗೊಂಬೆಗಳನ್ನು ಮಾಡಿಕೊಡುತ್ತಿದ್ದ, ಚಕ್ರದ ಗಾಡಿಯ ಮೇಲೆ ಈ ಉಗ್ರ ದೇವತೆಗಳನ್ನು ಕೂರಿಸಿ ಅವಕ್ಕೆ ಬಣ್ಣ ಬಳಿದು ಕತ್ತಿಯನ್ನೋ ತ್ರಿಶೂಲವನ್ನು ಕೊಟ್ಟು ದೇವರನ್ನು ತಯಾರು ಮಾಡುತ್ತಿದ್ದ. ಆದರೆ ಜನಗಳಿಗೆ ಕಲಾವಿದ ಸೂರಾಚಾರ್ಯ ಮಾರಿಗೊಂಬೆಗಳಲ್ಲಿ ಏನೋ ನ್ಯೂನ್ಯತೆ ಕಾಣತೊಡಗಿತು. ಅಲ್ಲ ಆಚಾರ್ಯ, ಹೊರಕೆಯಲ್ಲಿ ಮೊರ ಮೆಟ್ಟಿನಲ್ಲಿ ಸೇವೆ ಮಾಡಿ ಊರಾಚೆ ದೂಡು ಬರ್ತೀವಿ, ಅಂಥದ್ದಕ್ಕೆ ಯಾಕೆ ಇಷ್ಟೊಂದು ಒಯ್ಯಾರ ಮಾಡ್ತೀರಿ ಎಂದು ಹಲವರು ಗೊಣಗಿದರು. ಆ ಗೊಂಬೆಗಳ ಪ್ರಮಾಣಬದ್ಧ ನಿಲುವು, ಮುಖದ ಅಭಿವ್ಯಕ್ತಿ, ಸಮ ಪ್ರಮಾಣದ ಕುಚಗಳು, ಕರಾರು ಹಾಕಾದ ಭಂಗಿಗಳನ್ನು ಕಂಡು ನಿಮ್ಮ ಗೊಂಬೆ ನೋಡಿದ್ರೆ ಮಾರಿ ಜ್ಞಪ್ತಿಗೆ ಬರೋದೇ ಇಲ್ಲ ಎಂದು ಕೆಲವರು ವಿಮರ್ಶಿಸಿದರು. ಸೂರಾಚಾರಿ ಬೇರೆ ದಾರಿ ಕಾಣದೆ ಕೊನೆಗೆ ಕೊಕ್ಕರೆ ಮೂಗು ಬಿಡುಗಣ್ಣಿನ ಕಿಸುಬಾಯಿಯ ಮಾರಿಗೊಂಬೆಗಳನ್ನು ಮಾಡತೊಡಗಿದ. ಕೊನೆಗೆ ಕೋರೆ ಹಲ್ಲುಗಳನ್ನು ಸೃಷ್ಟಿಸಿದ. ಚಕ್ರದ ವೇದಿಕೆಯ ಮೇಲೆ ಎಳೆದೊಯ್ಯುವಾಗ ಗಲಗಲ ಅಲುಗುವ ಅವುಗಳು ಓಡಾಡಿದಂತೆಲ್ಲ ಹಾಗೆ ಆಗಬೇಕು ನಿನಗೆ ಎಂದು ಸೂರಾಚಾರಿ ಕಡೆಗೆ ಅಣಕಿಸಿದಂತೆ ಅವನಿಗೆ ಕಾಣಿಸುತ್ತಿತ್ತು. ಇದು ಸಾಲದೆ ಸೂರಾಚಾರಿ ಇನ್ನೂ ಇತರೆ ಕಸುಬುಗಳನ್ನು ಮಾಡತೊಡಗಿದ. ಮಂತ, ತಂತ್ರ, ತಾಯಿತ ಕೊಡುವುದು, ಮತ್ತು ತೆಗೆಯುವುದು ಮುಂತಾದುವುದನ್ನು ಅಭ್ಯಸಿಸಿದನು. ಏಕೆಂದರೆ ತನ್ನ ಕಲೆಗೆ ಬೇಕಾದ ಬೇಡಿಕೆಗಳನ್ನು, ಗಿರಾಕಿಗಳನ್ನು ತಾನೇ ಸೃಷ್ಟಿಸಬೇಕಾಗಿತ್ತು. ಇದರೊಡನೆಯೇ ಇನ್ನೂ ನೂರಾರು ಅರ್ಥಹೀನವಾದ, ಅಸಂಬದ್ಧವಾದ ಯಾವ್ಯಾವೋ ಕಸುಬುಗಳನ್ನು ಮಾಡತೊಡಗಿದನು. ಭತ್ತದ ವ್ಯಾಪಾರ, ಅಂಗಡಿ ಕೃಷ್ಣೇಗೌಡರ ಬಾಕಿ ವಸೂಲಿ, ಹೆಣ್ಣು ಗಂಡು ಇಂಥದ್ದು ಇದೆ ಎಂದು ತಿಳಿಸುವುದು, ಎತ್ತಿನ ವ್ಯಾಪಾರ, ಇಂಥವೇ ನೂರಾರು. ಈ ಯಾವುದೇ ವ್ಯವಹಾರದಿಂದಲೂ ಸೂರಾಚಾರಿಗೆ ಒಂದೇ ಒಂದು ಕಾಸಿನ ಲಾಭವೂ ಇರಲಿಲ್ಲ. ಸುಮ್ಮನೆ ಕಾಲ ಕಳೆಯಲೆಂದೇ ಸೂರಾಚಾರಿ ಇಷ್ಟನ್ನೆಲ್ಲ ಹಚ್ಚಿಕೊಂಡು ಲಾಟರಿ ಹೊಡೆಯುತ್ತಿದ್ದನು. ಯಾವೊಂದು ವ್ಯವಹಾರದಲ್ಲೂ ವಿಮುಕ್ತನಾಗಿ ಸೂರಾಚಾರಿ ಕೈ ತೊಳೆದುಕೊಂಡು ಕುಲಾಸಾಗಿರಲಿಲ್ಲ. ಆ ಊರಿನ ಜನಗಳ ಸಹನೆ ಸಹಿಷ್ಣುತೆಗಳಿಗೆ ಸೂರಾಚಾರಿ ಒಂದು ಉದಾಹರಣೆಯಾಗಿದ್ದನು. ಆದರೆ ಈ ಸದ್ಗುಣಗಳು ಯಾವುದೇ ಅನುಭವ ವಿವೇಕಗಳಿಂದ ಬರದೆ ರೂಢಿ ಮಾತ್ರದಿಂದ ಅವರೆಲ್ಲರಿಗೂ ಸಿದ್ಧಿಸಿತ್ತು.
ಸುರಾಚಾರಿಯ ಸ್ವಭಾವವೋ ಅಥವಾ ಅವನ ಕರ್ಮವೋ ಅಥವಾ ಅವನಿದ್ದ ಊರೋ ಹಾಗೂ ಊರೇ ಆಗೋ ಆ ಜನಗಳೇ ಅಂಥವರು. ಅಂತೂ ಊರು ಬಿಟ್ಟು ಹೋಗುವುದೆಂದೇ ಈ ಕರ್ಮಜಾಲದಿಂದ ವಿಮುಕ್ತನಾಗುವ ಏಕಮಾತ್ರ ಮಾರ್ಗವೆಂದು ಸುರಾಚಾರಿಗೆ ಅನ್ನಿಸಿತು. ಆದರೆ ಅವನ ಶನಿ ಹೆಂಡತಿಯೊಬ್ಬಳು ದಿಟ್ಟಿ ಗಡಿ ದಾಟುವ ಹಾಗೇ ಇರಲಿಲ್ಲ. ಈ ವಯಸ್ಸಿನಲ್ಲಿ ಮತ್ತೆ ಒಬ್ಬನೇ ಜೀವನವನ್ನು ಎದುರಿಸುವಷ್ಟು ಚೈತನ್ಯವು ಸುರಾಚಾರಿಗೆ ಇರಲಿಲ್ಲ. ಸುರಾಚಾರಿಯು ಅಜಮೀರಿನ ಫಕೀರಪ್ಪನು ಕೈಗೊಂಡು ಭೂತೋಚ್ಚಾಟನೆ ವಿಧಾನಗಳಿಂದ ಯಶೋಧೆ ನವೆದೇ ಹೋದಳು. ಬುಳಿಗಂಡಿನ ಯಶೋಧೆಯ ಕೈಗೆ ಒಂದು ಕಟ್ಕವನ್ನು ತ್ರಿಶೂಲವನ್ನು ಕೊಟ್ಟರೆ ಅವಳು ಮಾರಿಗೊಂಬೆಯಂತೆಯೇ ಕಾಣುವಂತಹ ಸ್ಥಿತಿಗೆ ಬಂದಳು. ಸುರಾಚಾರಿ ಹಿರೇಗೌಡ ಇಬ್ಬರು ನಡೆಯುತ್ತಾ ಇತ್ತಾವರಕ್ಕೆ ಹತ್ತಿರ ಹತ್ತಿರ ಆದರು. ಸುರಾಚಾರಿ, ಏನ್ ಮರಾಯ ಸುಬ್ಬಯ್ಯ ಊರಾಗಿರ್ತಾನೋ ಇಲ್ವೋ ಎಂದ. ಇರದೇ ಎಲ್ಲೋಗ್ತಾನೆ, ಮೊನ್ನೆ ಬೇರೆ ಅವನದೊಂದು ಕೂಸ್ ತೀರೋಯ್ತಂತೆ ಎಂದ ಹಿರೇಗೌಡ. ಇದೊಂದು ಎಡವಟ್ ಸುಳೆ ಮಗನೂರು, ಯಾವುದು ಸುಸೂತ್ರ ಆಗಲ್ಲ ಅದಕ್ಕೆ ಹೇಳಿದೆ ಎಂದ ಸುರಾಚಾರಿ. ಅದು ಹೇಳಿದ್ರಲ್ಲ ಆ ಪೈಕಿನೇ ಎಡವಟ್ಟು ಅಂತ, ಅದು ಯಾರು ಒಪ್ಪಬೇಕಾಗ. ವ್ಯಾಪಾರ ತಗೊಳ್ಳಿ, ನಂಟಸ್ಗೆ ತಗೊಳ್ಳಿ, ಬೇಸಾಯ ತಗೊಳ್ಳಿ, ಎಲ್ಲ ಎಡವಟ್ಟೆ, ನನಗೆ ಪಾಯಿಕಾನನೇ ಸಹಿತ ಸುಸೂತ್ರ ಆಗಲ್ಲ ಎಂದು ತನ್ನ ಮೂಲ ವ್ಯಾಧಿಯನ್ನು ಜ್ಞಾಪಿಸಿಕೊಂಡ ಹಿರೇಗೌಡ. ಸುಬ್ಬಯ್ಯ ಇನ್ನೂ ಮಗಿನ ಹೆಚ್ಚುಗಟ್ಟಲೆ ಮುಗಿಯೋವರೆಗೂ ಸೂತಕದಾಗೆ ವ್ಯಾಪಾರ ಬ್ಯಾಡಂತನೋ ಏನೋ, ನನಗಂತೂ ರೇಜ್ಗೆ ಹಿಡಿದು ಹೋಗಿದೆ ಎಂದು ಸುರಾಚಾರಿ ಹೇಳಿದ. ಸುಬ್ಬಯ್ಯನಿಗೇನು ಮಕ್ಕಳ ಯೋಗ ಇಲ್ಲ ಅಂತ ಕಾಣ್ತದೆ, ಮೂರು ನಾಲ್ಕು ಮಕ್ಕಳಾದವು, ಆದ್ರೇನು ಆದವು ಹೋದವು, ಸುಬ್ಬಯ್ಯನಾಗೆ ಏನಾದರೂ ಒಳರೋಗ ದೋಷ ಉಂಟಾ ಎಂದು ಹಿರೇಗೌಡ ಹೇಳಿದ. ಹೀಗೆಂದು ಹಿರೇಗೌಡ ನಾಲ್ಕಾರು ಕಡೆ ಮಾತಾಡಿಯೂ ಇದ್ದ. ಇದು ಸುಬ್ಬಯ್ಯನ ಕಿವಿಯವರೆಗೂ ಹೋಗಿತ್ತು. ಅದನ್ನು ಕೇಳಿ ಅವನ ಕಿವಿ ತಲುಪಿಸಿದವನ ಬಳಿ ಸುಬ್ಬಯ್ಯ ಅವನ ಹೆಂಡತಿನ ಕಳಿಸಲಿ ತೋರಿಸ್ತೀನಿ ದೋಸ ಎಂದು ಹೇಳಿಕೊಂಡು ನಕ್ಕಿದ್ದ. ನಾಮ ಯಾಕೋ ಆ ಪಂಚಾಯತಿಗೆ ಎಂದು ಗೊಣಗಿ ಸುರಾಚಾರಿ ಇತ್ತ ಒಂದತ್ತ ಕಾಲು ಸರಸರ ಹಾಕಿದ. ಕಥೆಯ ಎರಡನೇ ಭಾಗದಲ್ಲಿ ಆ ಇನ್ನೊಂದು ಮಹತ್ವದ ಕಥೆ ಅಂತ ಹೇಳ್ತಾರಲ್ಲ ಗೌರಿಯ ಕಡೆಗೆ ಹೇಳ್ತಾರೆ. ಇತ್ತಾವರ 40 ಜನಸಂಖ್ಯೆಯ 7-8 ಮನೆಗಳ ಒಂದು ಸಣ್ಣ ಹಳ್ಳಿ. ಇಸ್ಲಾಪುರದಿಂದ ಬರುವ ತದ್ವಿರುದ್ಧವಾಗಿ ಇನ್ನೊಂದು ದಾರಿ ಇತ್ತಾವರದಿಂದ ಹೊರಟು ಸಂತೆ ಮಾಡಕ್ಕೆ ಹೋಗುತ್ತಿತ್ತು. ಇತ್ತಾವರದ ಆ ಪಾರ್ಶ್ವದಲ್ಲಿ ಒಂದು ಅತ್ಯಂತ ವಿಸ್ತಾರವಾದ ಈಚಲು ಬಯಲು ಇತ್ತು. ಈಚಲು ಬಯಲಿನಲ್ಲಿ ನಿಂತು ವೀಕ್ಷಿಸುವವರಿಗೆ ದಾರಿ ನೇರವಾಗಿ ಇತ್ತಾವರಕ್ಕೆ ತಾಗಿಕೊಂಡಿರುವುದು ಕಾಣುತ್ತಿತ್ತು. ಆ ದಾರಿಯಲ್ಲಿ ಒಂದು 7-8 ಜನ ಹೆಂಗಸರು ಆ ಊರಿಗೆ ವಿಮುಖವಾಗಿ ನಡೆಯುತ್ತಾ ಸಂತೆ ಮಾಡದ ಕಡೆಗೆ ಹೊರಟಿದ್ದರು. ಉದೋ ಎಂದು ಮಳೆ ಬೀಳುತ್ತಿದ್ದರಿಂದ ಎಲ್ಲರೂ ಒಂದೊಂದು ಕಂದು ಬಣ್ಣದ ಗೊರಬು ಹಾಕಿಕೊಂಡಿದ್ದರು. ಸೀರೆಯನ್ನು ಎತ್ತಿ ಕಟ್ಟಿದ್ದರಿಂದ ಹಿಂದುಗಡೆಯಿಂದ ನೋಡುವವರಿಗೆ ಕೇವಲ ಒಂದು ಗೊರಬು, ಕೆಳಗೆ ಎರಡು ಬೆತ್ತಲೆ ಕಾಲುಗಳು ಮಾತ್ರ ಕಾಣುತ್ತಿದ್ದವು. ಇಡೀ ವಾರ ಮೌನವಾಗಿ ಗಂಭೀರವಾಗಿ ಕಾಲಯಾಪನೆ ಮಾಡುತ್ತಿದ್ದಕ್ಕೆ ಪ್ರತಿಯಾಗಿ ಮುಯಿ ತೀರಿಸುವಂತೆ ಎಲ್ಲರೂ ಏಕಕಾಲದಲ್ಲಿ ಮಾತನಾಡುತ್ತಾ ನಡೆಯುತ್ತಿದ್ದರಿಂದ ಗಿಲಕಿಯಲ್ಲಾಡಿಸಿದಂತೆ ಆ ಗುಂಪಿನಿಂದ ಶಬ್ದ ಹೊರಹೊಮ್ಮುತ್ತಿತ್ತು. ಎಲ್ಲರೂ ಏಕಕಾಲದಲ್ಲಿ ಕೇಳುತ್ತಾ ಹರಟುತ್ತಾ ಕಿವಿ ಕೈ ಬಾಯಿ ಕಣ್ಣುಗಳೆಲ್ಲವಕ್ಕೂ ಒಟ್ಟಿಗೆ ಕೆಲಸ ಕೊಟ್ಟು ಸಂತೆಗೆ ನಡೆದಿದ್ದರು. ಅದರಲ್ಲಿ ಸುಬ್ಬಯ್ಯನ ಹೆಂಡತಿ ಗೌರಿ ಮಾತ್ರ ಹೆಚ್ಚು ಮಾತನಾಡದೆ ನಡೆಯುತ್ತಿದ್ದಳು. ಮಿಕ್ಕವರ ದೃಷ್ಟಿಯಲ್ಲಿ ಕೆಲವು ದಿನಗಳ ಹಿಂದೆ ಆಕೆಯ ಮಗು ತೀರಿಕೊಂಡಿದ್ದರಿಂದ ಅವಳು ಹಾಗೆ ಇರಬೇಕಾದದ್ದು ಸಹಜವೇ ಆಗಿತ್ತು. ಆದರೆ ಅವಳ ಕಿವಿಗೆ ಪುರುಸೊತ್ತು ಕೊಡದೆ ಇಬ್ಬರು ಹೆಂಗಸರು ಸ್ಲೇಟಿನ ಮೇಲೆ ಬಳಪ ಗೀಚಿದಂತೆ ಹರಟೆಯನ್ನ ಗೀಚುತ್ತಾ ಇದ್ದರು. ಅಲ್ಲಿ ಗೌರಿ ಒಂದು ಆಶ್ಚರ್ಯಾತ್ಮಕವಾಗಿದ್ದಳು. ಸೌಂದರ್ಯದಲ್ಲಿ ಸಕಲ ಶಿಲ್ಪಶಾಸ್ತ್ರ ಲಕ್ಷಣಗಳ ಅವತಾರದಂತೆ ಕಾಣುತ್ತಿದ್ದಳು. ಮೂಗು, ಕಣ್ಣು, ಹುಬ್ಬು, ಕೂದಲು, ತುಟಿ, ರೇಖೆಗಳು, ಕತ್ತು, ನಡು, ಕಾಲು ಎಲ್ಲ ಇನ್ನೇನು ಮಾಡಿಯೂ ಅವಳ ಸೌಂದರ್ಯವನ್ನು ಹೆಚ್ಚಿಸದಷ್ಟು ಅದ್ಭುತ ಸಾಮರಸ್ಯದಲ್ಲಿ ಮಿಳಿತವಾಗಿದ್ದವು. ಅದಕ್ಕಿಂತ ಮಿಗಿಲಾಗಿ ಆಕೆಯ ನಡೆ, ಚರ್ಯೆ, ನಿಲ್ಲುವ ನಡೆ, ಭಂಗಿ ಇವುಗಳ ವಿನ್ಯಾಸವಂತೂ ಸೌಂದರ್ಯವೇ ಛಂದೋಬದ್ಧವಾದಂತೆ ಕಾಣುತ್ತಿತ್ತು. ಕುಳಿತರೆ, ನಿಂತರೆ, ನಕ್ಕರೆ ಒಂದೊಂದು ಸಾರಿಯೂ ಒಂದೊಂದು ಸಾಕ್ಷಾತ್ಕಾರವಾದಂತಾಗುತ್ತಿತ್ತು. ಆದರೆ ಯಾರಿಗೆ ಆಗುತ್ತಿತ್ತು ಎನ್ನುವುದು ಮಾತ್ರ ಸಂಶಯಾಸ್ಪದವಾದ ಪ್ರಶ್ನೆ. ಏಕೆಂದರೆ ಯಾರಿಗೂ ಅದರತ್ತ ಗಮನವೇ ಇರಲಿಲ್ಲ. ಆಕೆ ಮಕ್ಕಿ ಗದ್ದೆಯಿಂದ ಕೆಳಮನೆ ಸುಬ್ಬಯ್ಯನನ್ನು ಮದುವೆಯಾಗಿ ಇತ್ತಾವರಕ್ಕೆ ಬಂದು 4 ವರ್ಷವಾಗಿತ್ತು. ತನ್ನ ಸೌಂದರ್ಯದ ಬಗ್ಗೆ ಆಕೆಗಿದ್ದ ಅಸ್ಪಷ್ಟ ಪ್ರಜ್ಞೆಯೊಂದನ್ನು ಬಿಟ್ಟರೆ ಬೇರಾರಿಗೂ ಅತ್ತ ಗಮನವೇ ಹೋದಂತಿರಲಿಲ್ಲ. ಅವಳು ಸುಂದರಿ ಎಂದು ಕ್ಷೀಣವಾಗಿ ಅನಿಸಿದ ಕೆಲವರು ಈ ಬಿಲ್ಲೋರ್ ಜಾತಿಯಾಗಿ ಹೆಂಗ್ಮರ ಇಂಥ ಬಾಲೆ ಹುಟ್ಟು, ಯಾವ ಬ್ರಾಹ್ಮಣರಿಗೆ ಅಡ್ಡ ಹುಟ್ಟೋ ಎಂದು ಮಾತಾಡಿದ್ದರು. ಇನ್ನು ಕೆಲವರು
ಈ ಸುಬ್ಬಯ್ಯನಂತ ಮನುಷ್ಯನನ್ನ ಕೈ ಹಿಡಿಬೇಕಾದ್ರೆ ಏನು ಆಚಾರ ತಪ್ಪಿದ್ದಳೋ ಎಂದು ಇತ್ಯಾದಿಯಾಗಿ ವಕ್ರವಾಗಿ ಗಮನಿಸಿದ್ದರು ಆಕೆ ಪವಾಡ ಸದೃಶ ಸೌಂದರ್ಯವನ್ನ. ಇತ್ತಾವರಕ್ಕೆ ಬಂದು 4 ವರ್ಷದಲ್ಲಿ 3 ಮಕ್ಕಳಾಗಿದ್ದವು ಆಕೆಗೆ. ಆದರೆ ಆ ಮಲೆನಾಡಿನ ಶೀತಕ್ಕೋ ಅಥವಾ ಮತ್ತೇನು ಕಾರಣಕ್ಕೋ ಹುಟ್ಟಿದ ಕೆಲವೇ ವಾರಗಳಲ್ಲಿ ಅವು ತೀರಿಕೊಂಡಿದ್ದವು. ಅವು ಶೈಶವಾವಸ್ಥೆಯಲ್ಲೇ ತೀರಿಕೊಳ್ಳುತ್ತಿದ್ದರಿಂದ ಗೌರಿಗೆ ಅಂತ ಆತ್ಮೀಯತೆಯನ್ನು ವಿಪರೀತ ಎನ್ನುವಂತಹ ದುಃಖವಾಗುತ್ತಿರಲಿಲ್ಲ. ಇನ್ನು ಅತ್ತೆ ರುದ್ರಮ್ಮನೇ ಮಕ್ಕಳ ಭಾಗ್ಯ ಮಗನಿಗಿಲ್ಲವಲ್ಲ ಎಂದು ಇತ್ಯಾದಿಯಾಗಿ ಉದ್ಗರಿಸಿ ಅಳುತ್ತಿದ್ದಳು ಗೌರಿಯನ್ನ. ಗೌರಿ ಮಳೆಗಾಲದಲ್ಲಿ ಮಕ್ಕಳು ಹುಟ್ಟುವುದರಿಂದಲೇ ಸಾಯುತ್ತವೆಂದು ತೀರ್ಮಾನಕ್ಕೆ ಬಂದಿದ್ದಳು. ಆದುದರಿಂದ ಮುಂದಿನ ಸಾರಿ ಬಸುರಿಯಾದಾಗ ಬಯಲುಸೀಮೆಗೆ ಹತ್ತಿರವಿರುವ ಮಳೆ ಕಡಿಮೆ ಇರುವ ತವರು ಮನೆಗೆ ಹೋಗಬೇಕೆಂದು ತೀರ್ಮಾನಿಸಿದ್ದಳು. ಆದರೆ ಈ ದಿನ ಗಂಭೀರವಾಗಿ ಅವಳು ಯೋಚನೆ ಮಾಡುತ್ತಿದ್ದದ್ದು ಅದಲ್ಲ. ಅವಳು ಆ ದಿನ ಮನೆಯ ಹಿಂದೆ ಈಚಲು ಬಯಲಿನಲ್ಲಿ 3 ಸಣ್ಣ ತಲೆ ಬುರುಡೆ ಎಲುಬುಗಳನ್ನು ನೋಡಿದ್ದಳು. ಗುಳಿ ಕಣ್ಣು ಚಿಲಿದ ಹಲ್ಲಿನ ಆ ಬುರುಡೆಗಳನ್ನು ನೋಡಿ ಅವಳಿಗೆ ಏನೋ ಒಂದು ತರದ ಅವ್ಯಕ್ತ ಭೀತಿ ಆರಂಭವಾಯಿತು. ತನ್ನ ತೀರಿ ಹೋದ ಮಕ್ಕಳಿಗೂ ಆ ತಲೆ ಬುರುಡೆಗೂ ಯಾವುದೋ ಅವ್ಯಕ್ತ ಸಂಬಂಧವೇರ್ಪಟ್ಟು ಮತ್ತೆ ಮತ್ತೆ ಅವಳ ತಲೆಯೊಳಗೆ ಆ ಬುರುಡೆಗಳೇ ಜ್ಞಾಪಕಕ್ಕೆ ಬರುತ್ತಿದ್ದವು. ಗಾಢವಾಗಿ ಆಲೋಚನೆ ಮಾಡುತ್ತಿದ್ದ ಗೌರಿ ನಿಧಾನವಾಗಿ ಹೆಜ್ಜೆ ಹಾಕತೊಡಗಿದಳು. ಗುಂಪಿನಿಂದ ಹಿಂದಾದಳು. ಗೌರವದಲ್ಲಿ ಅಕ್ಕಪಕ್ಕ ಕಾಣುವುದಿಲ್ಲವಾದ್ದರಿಂದ ಪಕ್ಕದಲ್ಲಿದ್ದ ಹೆಂಗಸು ಗೌರಿ ಹಿಂದಾದುದನ್ನು ಗಮನಿಸಲೇ ಇಲ್ಲ. ಅವರು ಮಾತನಾಡುತ್ತಲೇ ಬರುತ್ತಿದ್ದರು. ಅಷ್ಟಕ್ಕೆ ಅವರಿಗೆ ಗೌರಿ ಪಕ್ಕದಲ್ಲಿರುವ ಕಲ್ಪನೆಯೇ ಸಾಕಾಗಿತ್ತು. ಗೌರಿ ಆಲೋಚನೆಯಲ್ಲಿ ಹಿಂದಾಗುತ್ತಾ ಬಂದಂತೆ ಪಕ್ಕ ಒಟಗೂಡುತ್ತಿದ್ದ ಹೆಂಗಸರ ವ್ಯಕ್ತಿತ್ವವೆಲ್ಲ ಮಾಸಿ ಕರಿಯ ಚೂಪನೆಯ ಬರುಬುಗಳಿಗೆ ಕಾಲು ಬಂದು ನಡೆದುಕೊಂಡು ಹೋಗುತ್ತಾ ಇರುವಂತೆ ಕಂಡವು. ಗೌರಿ ತನ್ನ ಮಕ್ಕಳು ಸತ್ತಾಗ ತಾನು ಸ್ಮಶಾನಕ್ಕೆ ಹೋಗಿರಲಿಲ್ಲ. ಅತ್ತೆಯೊಂದಿಗೆ ಕಣ್ಣೀರು ಹಾಕುತ್ತಾ ಮನೆಯಲ್ಲಿಯೇ ಕುಳಿತಿದ್ದಳು. ಇವರು ಮಕ್ಕಳನ್ನು ತೆಗೆದುಕೊಂಡು ಹೋದವರು ಏನು ಮಾಡಿದರು? ಮನೆಯ ಹಿತ್ತಿನಲ್ಲೇ ಎಲ್ಲಾದರೂ ಹೋಗಿದರೆ ಅಥವಾ ಸ್ಮಶಾನದಲ್ಲಿ ಹೋಗಿದ್ದುದನ್ನ ನಾಯಿನರು ನರಿ ಕಿತ್ತು ತೆಗೆದವು ಎಂದು ಚಿಂತಿಸಿದಳು. ಏನೋ ಎಲ್ಲರೂ ತನ್ನನ್ನು ಉಪೇಕ್ಷೆ ಮಾಡಿದ್ದಾರೆಂದು ಅವಳಿಗೆ ಅನ್ನಿಸಿತು. ಹೀಗೆ ಆಲೋಚಿಸುತ್ತಾ ನಡೆಯುತ್ತಿದ್ದ ಅವಳ ಪ್ರಜ್ಞೆ ಹಕ್ಕನೆ ವಾಸ್ತವ ಕೇಳಿದಾಗ ಕೊಂಚ ದೂರದಲ್ಲಿ ಸಾಗುತ್ತಿದ್ದ ಹೆಂಗಳೆಯರನ್ನು ಓಡಾಡುತ್ತಾ ಸಾಗುವ ಕರಿಯ ಗೊರಬುಗಳಂತೆ ಕಂಡು ಬೆಚ್ಚಿಬಿದ್ದಳು. ತನ್ನ ಕಲ್ಪನೆಯನ್ನು ಹತ್ತಿಕ್ಕಲು ಎಂಬಂತೆ ಸರಸರ ಮುಂದುವರಿದು ಗುಂಪನ್ನು ಕೂಡಿಕೊಂಡಳು. ಮಳೆ ಒಂದೇ ಸಮ ಬೀಳುತ್ತಾ ಗೊರಬದ ಮೇಲೆ ಟರಪರ ಟರಪರ ಶಬ್ದ ಮಾಡುತ್ತಿತ್ತು. ಗೌರಿ ಗೌರಮ್ಮ ಓಯ್ ಎಂದು ಬಹಳ ಹೊತ್ತಿನಿಂದಲೂ ತನ್ನ ಮಾತಿಗೆ ಓಗೊಳ್ಳದಿರುವುದನ್ನು ನೋಡಿ ಸಂಶಯದಿಂದ ಇತ್ತ ತಿರುಗಿದಳು ಪಕ್ಕದಲ್ಲಿ ಬರುತ್ತಿದ್ದ ಸೀತಮ್ಮ. ಗೌರಿ ಆ ವೇಳೆಗೆ ಎಚ್ಚರವಾದಂತಾಗಿ ಏನಂದಿ ಎಂದು ತಿರುಗಿದಳು ಬೆಚ್ಚಿ. ತೂ ನಿನ್ನ ಹೇಳೋದನ್ನ ಆಲಿಸ್ತಿಲ್ಲೇನೆ, ಬಾ ಏನೇನೋ ಮನಸ್ಸಿಗೆ ಹಚ್ಕೊಂಡು ಕೊರಬೇಡ ಎಂದಳು ಸೀತಮ್ಮ. ಇಲ್ಲ ಕೇಳ್ತಿದ್ದೀನಿ ನಿನ್ ಮಾತು, ಮತ್ತೆ ನಾ ಕೂಗಿದ್ರೆ ಒಪ್ಕೊಳ್ಳಲಿಲ್ಲ? ಗೌರಿ ಮಾತನಾಡಲಿಲ್ಲ. ಸೀತಮ್ಮನ ಮನೆ ಗೌರಿ ಮನೆಗೆ 100 ಗಜ ದೂರ ಇತ್ತು. ಹಾಗಾಗಿ ಇಬ್ಬರು ಓರಗೆಯವರಾಗಿದ್ದರು. ಮಳೆ ಯಾಕೋ ಜೋರಾಗೋ ಹಾಗೆ ಕಾಣ್ತದೆ, ಸಂತೆ ಸೇರ್ತದೋ ಇಲ್ಲೋ ಎಂದಳು ಗೌರಿ. ಮೊನ್ನೆ ಅಂತ ಮಳೆನೇ ಸೇರ್ತಿತ್ತಂತೆ, ಇವತ್ ಈ ಮಳೆಗೆ ಸಂತೆ ಕೈದ್ ಮಾಡ್ತಾರಾ ಎಂದು ಸೀತಮ್ಮ ಆಶ್ವಾಸನೆ ಕೊಟ್ಟಳು. ಮಳೆ ಅಡ್ಡಡ್ಡ ಬೀಸುತ್ತ ಜೋರಾಗುವಂತೆ ಕಂಡಿತು. ಎಲ್ಲ ಗೊರವು ಅಡ್ಡ ಮಾಡಿಕೊಂಡು ಮುಂದುವರಿಯತೊಡಗಿದರು. ಮಳೆಯಲ್ಲಿ ಆ ಗೊರವಲಿನ ಗುಂಪು ಈಚಲು ಹರೆಯದ ಕೊನೆ ಸಾರುವವರೆಗೆ ಬಂದಿತು. ಅಷ್ಟರೊಳಗೆ ಯಾರು ಹಿಂದಿನಿಂದ ಕೂಗಿದಂತಾಯ್ತು. ಮಳೆಯ ಇರಿಚಲಿಗೆ ಅಡ್ಡ ನಿಂತು ಉಪಾಯವಾಗಿ ಎಲ್ಲರೂ ತಿರುಗಿ ನೋಡಿದರು. ದೂರದಲ್ಲಿ ಇನ್ನೊಂದು ಗೊರಬಲು ಓಡಿ ಬರುತ್ತಾ ಇರುವಂತೆ ಕಂಡರು. ಹತ್ತಿರ ಹತ್ತಿರಾದಂತೆ ಗೌರಿಗೆ ಅವನ ಗುರುತು ಎದ್ದಿದ್ದು. ಓ ಇಸ್ನಾಥ, ಇವನನ್ನು ಯಾಕೆ ಕಳಿಸಿದ್ರಪ್ಪ ಈ ಮಳೆಯಲ್ಲಿ, ಬೇಡ ಅಂತ ಒಪ್ಪಿಸಿ ಕೂರಿಸ್ ಬಂದಿದ್ದೆ ಎಂದು ತನ್ನೊಳಗೆ ಹೇಳಿಕೊಂಡಳು. ವಿಶ್ವನಾಥ ಸುಬ್ಬಯ್ಯನ ಚಿಕ್ಕಪ್ಪನ ಮಗ. ತಂದೆ ತಾಯಿಯನ್ನು ಚಿಕ್ಕಂದಿನಲ್ಲೇ ಕಳೆದುಕೊಂಡಿದ್ದರಿಂದ ಸುಬ್ಬಯ್ಯನ ಮನೆಯೇ ಅವನ ಮನೆಯಾಗಿತ್ತು. ಹುಡುಗ ಓಡೋಡಿ ಬಂದಿದ್ದರಿಂದ ಏದುರುಸಿರು ಬಿಡುತ್ತಾ ಮಾತಾಡದೇ ನಿಂತನು. ಎಂಥದ ಹುಡುಗ, ಯಾಕೆ ಓಡ ಬಂದೆ? ಮೆಲ್ಲಕ್ಕೆ ಬಂದಿದ್ರೆ ಆಗ್ತಿರ್ಲಿಲ್ಲೇನಾ? ಹುಚ್ಚಿಕೊಂಡ ಗಂಡ, ನಾವೇನು ಕಳೆದೋಗ್ತಿದ್ವೇನ? ಏನು ಹೇಳುವಾಗ್ಲಿ? ಈ ಬಗೆಯ ನಾನಾ ಪ್ರಕಾರವಾದ ಪ್ರಶ್ನೆಯನ್ನು ಉತ್ತರ ನಿರೀಕ್ಷಿಸದ ಎಲ್ಲ ಹೆಂಗಸರು ಹಾಕಿದರು. ಒಟ್ಟಿನಲ್ಲಿ ಆ ಹುಡುಗ ಬಂದದ್ದನ್ನು ಅವರು ಗಮನಕ್ಕೆ ತೆಗೆದುಕೊಂಡ ರೀತಿ ಅದಾಗಿತ್ತು. ಗೌರತ್ತಿಗಮ್ಮ, ದಡ್ಡಪ್ಪಯ್ಯನ ಕಣ್ಣಿಗೆ ಬಿಡಕ್ಕೆ ಔಷಧಿ ಬೇಕಂತೆ ಎಂದು ನಾಚಿ ನಾಚಿ ಹೇಳಿದ. ಹುಡುಗ ಚಿಕ್ಕವನಾಗಿದ್ದರೂ ಬಹಳ ಸಭ್ಯನಾಗಿ ಸೌಮ್ಯವಾಗಿದ್ದ. ಗೌರಿಗೂ ನಾಚಿಗೆ ಆಯಿತು. ಮನ್ನಿನದೆಲ್ಲ ಮುಗೀತೇನೋ ಎಂದು ಕೇಳಿದಳು. ಏನೋ ದಡ್ಡಪ್ಪಯ್ಯ ಹೇಳಿದ್ರು, ಅದಕ್ಕೆ ಬಂದೆ ಅಂತ.
ಏನ್ ತಂದೆಯೋ ಎಂದು ಗೌರಿ ಕೇಳಿದಳು. ಗೌರಿಯು ನಾಚಿಕೆಯಿಂದ ಹೆಸರತ್ತದೆ ಔಷಧಿ ಎಂದೇ ಮಾತಾಡಿದ್ದಳು. ಪಕ್ಕದಲ್ಲಿದ್ದ ಹೆಂಗಸೊಬ್ಬಳು, ಬಾರ ಮಗ, ನೀನ್ ಕಳಿಸ್ಯಾರಲ್ಲ ಈ ಮಳೆಯಲ್ಲಿ ಎಂದು ಸಮೀಪಕ್ಕೆ ಕರೆದಳು. ಎಂತದಪ್ಪೋ, ಸರಿಯಾಗಾದ್ರೂ ಹೇಳೋ ಎಂದು ಸೀತಮ್ಮ ಕೇಳಿದಳು. ಗೌರಿ ಮತ್ತು ವಿಶ್ವನಾಥನ ಸಂಭಾಷಣೆಗಳು ಅವರಿಬ್ಬರಿಗೆ ಅರ್ಥವಾಗುವ ಸಂಕೇತ ಭಾಷೆಯಂತೆ ಕಂಡಿತು ಅವಳಿಗೆ. ವಿಶ್ವನಾಥನು ಮತ್ತೂ ನಾಚಿ ಗೊರವನ್ನು ಓರೆ ಮಾಡಿ ಮುಖ ಮಾಡಿಕೊಂಡು, ಗೌರಿ ಮಾವನದು ಇಂಥವೇ ಎಂದು ರೇಗಿದಂತೆ ನಟಿಸುತ್ತಾ ನಾಚಿಕೆ ಮರೆಸಲೆತ್ನಿಸಿದಳು. ಇದರಿಂದ ಹೆಂಗಸರಿಗೆ ಇನ್ನೂ ಕುತೂಹಲ ಕೆದರಿತು. ವಿಶ್ವನಾಥ ಒತ್ತಿ ಹಿಡಿದ ಸಂಯಮದಿಂದ ಈ ಕಡೆಗೆ ತಿರುಗಿ, ದಡ್ಡಪ್ಪಯ್ಯನ್ ಕಣ್ಣಿಗೆ ಬಿಡಕ್ಕೆ ಎದೆ ಹಾಲು ಬೇಕಂತೆ ಒಳಲೆ ಕೊಟ್ಟು ಕಳಿಸಿದ್ದಾರೆ ಎಂದು ಹೇಳಿ ಅಷ್ಟರೊಳಗೆ ನಾಚಿ ಸರಕ್ಕನೆ ಮುಖ ತಿರುಗಿಸಿದ. ಅಯ್ಯಯ್ಯೋ, ನಾಚಿಕೆ ನೋಡಿ ಇವನಿಗೆ ಎಂದು ಹಲವು ಹೆಂಗಸರು, ಮೊನ್ನೆ ಮೊಲೆ ಕುಡಿಯಾಗ್ ಬಿಟ್ಟಿದ್ದಾನೆ, ದೊಡ್ಡ ಗಂಟ್ಸಾಡ್ದಂಗೆ ಆಡ್ತಾನೆ ಎಂದು ಕೆಲವರು, ಈ ಹುಡುಗರೇ ಹಿಂಗಂತ ಹೇಳಂಗಿಲ್ಲ ನೋಡಿದ್ರ ಅಬ್ಬಬ್ಬಾ ಎಂದು ಮತ್ತೆ ಹಲವರು ವಿಶ್ವನಾಥನನ್ನ ಮನಸ್ವಿಯಾಗಿ ಲೇವಡಿ ಮಾಡಿದರು. ಅವನ ಕಣ್ಣಿನಲ್ಲಿ ಹನಿ ಕೂಡುವಂತೆ ನಾಚಿಸಿದರು. ಈ ನಡುವೆ ಗೌರಿಯೂ ನಾಚಿದಳು. ಗೌರಿ ಹೇಗೋ ಚೇತರಿಸಿಕೊಂಡು ನಾಚಿಕೆಯಿಂದ ಮುದುರಿಗೆ ನಿಂತಿದ್ದ ವಿಶ್ವನಾಥನಿಂದ ಒಳಗೆ ತೆಗೆದುಕೊಂಡು ಮಳೆಯಲ್ಲೇ ಕೊಂಚ ಪಕ್ಕಕ್ಕೆ ಸರಿದು ಮರೆ ಮಾಡಿಕೊಂಡು ಹಾಲು ಹಿಂಡಿದಳು. ಅವಳ ಸೌಂದರ್ಯಕ್ಕೆ ಅವಳ ಕುಚಗಳು ಅದ್ಭುತ ಮೆರಗಲಿತ್ತಿದ್ದವು. ವಿಶ್ವನಾಥನ ವಿಪರೀತ ನಾಚಿಕೆಯು ಅವಳಲ್ಲಿನ ಸ್ತ್ರೀತ್ವವನ್ನು ಸೌಂದರ್ಯವನ್ನು ದಿಕ್ಕನೆ ಜ್ಞಾಪಿಸಿದವು. ಮತ್ತೆ ಒಡಲೆಯನ್ನು ವಿಶ್ವನಾಥನ ಬಳಿಗೆ ತಂದು, ತಗೋಬರಿ ಎಂದು ಮುತ್ತಿನಿಂದ ಕೊಟ್ಟಳು. ವಿಶ್ವನಾಥನಿಗೆ ನಾಚಿಕೆ ಅಮಲು ಇನ್ನೂ ಇಳಿದಿರಲಿಲ್ಲ. ತಲೆ ತಗ್ಗಿಸಿಕೊಂಡು ಒಳಲೆ ತುಳುಕದಂತೆ ಅಂಗೈಯನ್ನು ಒತ್ತಿ ಹಿಡಿದು, ಸೂರಾಚಾರರು ಬಂದಿದ್ದಾರೆ ಅತ್ತಿಗೆಮ್ಮ ಔಷಧಿ ಮಾಡಕ್ಕೆ ಎಂದು ಹೇಳಿ, ತಡೆದರೆ ಇನ್ನೇನು ಕೇಳಿ ಈ ಹೆಂಗಸರು ಗುಂಪು ಲೇವಡಿ ಮಾಡುತ್ತದೋ ಎಂದು ನಾಚಿಸುತ್ತದೋ ಎಂದು ಒಂದೇ ಸಮನೆ ಹಿಂದಿರುಗಿ ಓಟ ಕಿತ್ತನು. ಗೌರಿ ಗುಂಪಿನ ಕಡೆಗೆ ತಿರುಗಿದಳು. ಏನಂತೆ, ಏನಾಯ್ತು ನಿನ್ನ ಮಾವನಿಗೆ ಎಂದು ಗುಂಪು ಪ್ರಶ್ನೆ ಹಾಕಿತು. ಏನಿಲ್ಲ, ಮೊನ್ನೆ ಮಾಡು ಪೂರಾ ಸೋತಾಯಿತು ಎಂದು ಈಚಲು ಒದಿಸೋದಕ್ಕೆ ಮಾವಯ್ಯ ಈಚಲು ಕೊಯ್ಯೋಕ್ಕೆ ಹೋಗಿದ್ರು, ಈಚಲು ಮುಳ್ಳು ಕಣ್ಣಿಗೆ ಹೊಡೆದು ಗಾಯ ಆಗಿದ್ಯಂತೆ, ಇವ್ರು ಉದಾಸೀನ ಮಾಡಿ ಮೊನ್ನೆಯಿಂದ ಜೋರಾಗಿದ್ಯಂತೆ, ಅದಕ್ಕೆ ಸೂರಾಚಾರರು ಎದೆ ಹಾಲು ಬಿಟ್ಕೋ ಅಂದಿದ್ದಾರಂತೆ ಎಂದು ಕೊಂಚ ನಾಚಿಕೆಯಿಂದಲೇ ಹೇಳಿದರು. ಅನಂತರ ಆ ಗುಂಪು ಮುಂದುವರಿಯಿತು. ಏನೇನೋ ಮಾತಾಡಿಕೊಂಡರು. ಕೆಲವರು ಕಿಸಿಕಿಸಿ ನಕ್ಕರು. ಮಳೆ ಉರವಣಿಸಿ ಕುಯ್ಯತೊಡಗಿತು. ಗೌರಿ, ಸೀತಕ, ನಮ್ಮೂರಿನ ಸುಡುಗಾಡಿ ಯಾವುದೆ ಎಂದು ಕೇಳಿದರು. ಯಾಕವ್ವ ನಿಂಗೆ ಸುಡುಗಾಡಿ ಯೋಚನೆ ಎಂದಳು ಸೀತಮ್ಮ. ಸುಮ್ಮನೆ ಕೇಳಿದೆ ಎಷ್ಟು ಎಂದು ಗೌರಿ ಮಾತಾಡದೆ ನಡೆಯತೊಡಗಿದಳು. ಕೊಂಚ ದೂರ ಕ್ಷಮಿಸಿ, ನಾನು ಯಾಕೆ ಕೇಳಿದ್ದು ಅಂದರೆ, ಮೊನ್ನೆ ನಮ್ಮ ಮನೆ ಹತ್ರ ಏನಾದರೂ ಸುಡುಗಾಡಿತ್ತಾ ಎಂದು ಮತ್ತೆ ಕೇಳಿದಳು. ಏನು ಅನಿಷ್ಟ ಯೋಚನೆ ಮಾಡ್ತೀಯ, ಕಾಲಾಂತರದಾಗೆ ಯಾರ್ಯಾರ ಮನೆ ಹತ್ರ ಏನೇನಿತ್ತೋ ಯಾರಿಗೆ ಗೊತ್ತವ್ವ. ನಮ್ಮ ಮನೆ ಹತ್ರ ಗುಂಡಿ ತೋಡಿಸ್ಬೇಕಾದ್ರೆ ಸತ್ತೋರ್ ತಲೆ ದೆಸೆಯಲ್ಲಿಡೋ ಹಣತೆ ಸಿಕ್ತಂತೆ. ಸರಿಯೇನು, ಎಲ್ಲ ಜಾಗದಾಗೆ ಜನ ಹುಟ್ಟುತ್ತಿರ್ತಾರೆ, ಸಾತ್ತಿರ್ತಾರೆ, ಅದಕ್ಕೆ ಯಾಕೆ ಯೋಚನೆ? ಹಂಗಲ್ಲ ಸೀತಕ್ಕ, ನಮ್ಮ ಮನೆಯಿಂದಲೂ ಈಚಲ ಹರನಾಗೆ ಅರಳು ಮರಳು ಗಿಡ ಇದೆಯಲ್ಲ ಅಲ್ಲಿ, ಹ್ಞೂ ಸರಿ, ಅಲ್ಲಿ ಮೂರು ತಲೆ ಮುಳ್ಳುಗಳು ಬಿದ್ದಿದ್ವಕ್ಕ. ಕಣ್ಣಿನ ಖಾಲಿ ನನ್ನನ್ನೇ ನೋಡ್ದಂಗಾಗಿ ಹೆಚ್ಚಿಬಿದ್ಬಿಟ್ಟೆ ನಾನು. ಮುಚ್ಚಿ ಮನೆ ಹಿಂದೆ ಹೆಂಗಸರು ಮಕ್ಕಳು ಓಡಾಡೋ ಜಾಗದಾಗೆ ಸುಡುಗಾಡು ಮಾಡಿ ಹೆಣ ಹೋಗಿದ್ದಾರೇನೆ, ಅದಕ್ಕೆ ಏನು ನೀನು ಸುಡುಗಾಡು ಯಾವುದು ಅಂತ ಕೇಳಿದ್ದು? ಮತ್ತೆ ಹಂಗೆ ತಲೆ ಬುಡ್ಡೆಗಳು ಬಂದು, ಅದು ಯಾವುದೋ ಮೂಸಿಯೊಂದೋ ಮಂಗೊಂದೋ ಇರಬೇಕು. ಥೂ, ನಾವು ಬಿಲ್ಲವರು, ಮಂಗನನ್ನು ತಿನ್ನಲ್ಲ. ಮತ್ತೆ ನಾವು ತಿಂದು ಅಲ್ಲಿ ಎಸ್ತಿದ್ದೀವಿ ಅಂತನಾ? ನಾವು ಮಂಗ ಇರಲಿ, ಹಂದಿನೂ ತಿನ್ನಲ್ಲ. ನಿಮ್ಮ ಮಾವ ಅದರಲ್ಲ ಗೂರ್ಲು ಅಂತ ಸುಮಾರು ತಿಂದಿದ್ದ ಮಂಗನ ಮಾಂಸ ತಿಂದಿದ್ದಾರೆ, ಹಾಗೇನಾದರೂ ಎಸ್ದವೋ ಏನೋ ಎಂದಳು ಸೀತಮ್ಮ. ಇದೇನಪ್ಪ ಹಿಂಗಂತೀವಿ, ನಮ್ಮ ತಾಯಿ ಊರಲ್ಲಿ ಒಲೆ ಸಹ ತಿಂತಿರ್ಲಿಲ್ಲ, ಮಂಗನ್ನ ಮಾವ ತಿಂದಿದ್ರ. ಔಷಧಿ ಅಂತ ಅಂದ್ರೆ ಏನ್ ಮಾಡೋಕ್ಕಾಗತ್ತೆ, ಏನಾದ್ರೂ ಮಾಡ್ಬೇಕಾಗತ್ತೆ. ಈಗ ಎದೆ ಆಗಿ ಒಳಲೆ ಕೊಟ್ಟು ಕಳಿಸಿರ್ಲಿಲ್ವೇನೋ, ರೋಗ ಗುಣ ಆಗ್ಬೇಕು ಅಂದ್ರೆ ಏನ್ ಬೇಕಾದ್ರೂ ಮಾಡ್ಲೇಬೇಕು. ಆದ್ರೆ ಮಂಗನ್ ತಿಂದ್ಮೇಲೆ ಮನ್ಸನ್ ತಿಂದಂಗೇನೆ ಸೈ. ನೀನ್ ಕುರಿ ಕೋಳಿ ತಿಂದಿನ, ಕುರಿ ಕೋಳಿಗೂ ಮಂಗನ್ಗೂ ಒಂದೇನಾ, ಎರಡು ಜೀವ ಅಲ್ಲೇನು. ಆದ್ರೂ ಮಂಗಕ್ಕೆ ಮನಸ್ಸರ ಹಂಗೆ ಕೈ ಇರುತ್ತೆ, ತುರಿಸಿಕೊಳ್ಳುತ್ತೆ, ಎರಡು ಕಾಲಿನ ಮೇಲೆ ನಿಲ್ಲುತ್ತೆ, ಹೇಳ್ ತಕ್ಕೊಳ್ಳುತ್ತೆ, ಕೂಸ್ ಕರ್ಕೊಂಡಿರುತ್ತೆ. ಕುರಿಗೂ ಕೋಳಿಗೂ ಮಕ್ಕಳು ಮರಿ ಇರ್ತಾವ ಅಂತ ದೇವರೇ ಕೊಲ್ತಾನೆ. ಈಗ ನಾವು ಕೊಲ್ಲದೆ ಮಹಾ ದೊಡ್ಡದು, ಈಗ ನಿನ್ ಮೂರು ಮಕ್ಕಳು ಏನ್ ಮಾಡಿದ್ವಂತ ಕೊಂದ ಸೀತಮ್ಮ. ಕೊನೆಗೆ ಎಲ್ಲ ತಪ್ಪನ್ನು ಭಗವಂತನ ಮೇಲೆ,
ಕೂರಿಸಿ ತಲೆಯ ಮೇಲೆ ಹೊರಿಸಿ ಬಿಟ್ಟಳು. ಗೌರಿ ಮಾತು ಮುಂದುವರಿಸಲಿಲ್ಲ. ಆದರೂ ಮಾವ ಮಂಗನನ್ನು ತಿಂದದ್ದು ಅವಳಿಗೆ ಅಸಹ್ಯ ಪಡುವಂತಾಯಿತು. ಒಂದಷ್ಟು ಜನ ಎದುರಿಗೆ ಬರ್ತಿದ್ದವರು ಸಿಕ್ಕಿದರು. ಹೆಂಗಸರ ಗುಂಪು ಸಂತೆಯ ಬಗ್ಗೆ ವಿಚಾರಿಸಿತು. ಆಕೆ ದರ ಇಳಿದಿತ್ತು, ಮೀನು ಸಂತೆಗೆ ಬಂದಿರಲಿಲ್ಲ. ಕಾರಣ ಸಮುದ್ರದಲ್ಲಿ ಭಾರಿ ತುಫಾನ್ ಇದ್ದಿರೋದ್ರಿಂದ ಮೀನು ಹಿಡಿಯಲಿಕ್ಕೆ ಯಾರು ಸಮುದ್ರಕ್ಕೆ ಹೋಗಿಲ್ಲ ಎಂದು ಇಸ್ಲಾಪುರದ ಮೀನು ಬೇರೆ ತಿಳಿಸಿದಂತೆ. ಹೀಗೆ ಏನೇನೋ ಕೊಂಚ ಹೊತ್ತು ಮಾತಾಡಿ ಆ ಹೆಂಗಸರ ಗುಂಪು ಮತ್ತೆ ಮುಂದುವರಿತು. ಸುರಾಚಾರಿ ಮತ್ತು ಹಿರೇಗೌಡ ಈ ಕಡೆ ಗೌರಿ ಮನೆಗೆ ಬರ್ತಾರೆ. ಸುಬ್ಬಯ್ಯನ ಹತ್ರ ಎತ್ತಿನ ವ್ಯಾಪಾರಕ್ಕೆ ಕಥೆಯ ಮೂರನೇ ಭಾಗ ಆ ಕಡೆಗೆ ಬರುತ್ತೆ. ಸುರಾಚಾರಿ ಹಿರೇಗೌಡನಿಗೆ ಇಸ್ಲಾಪುರ ಕಾದರು ಬೇರಿಯ ಹೆಂಡತಿ ಫಾತಿಮಾ ಮೂಲವ್ಯಾಧಿಗೆ ಚಿಕಿತ್ಸೆ ನಡೆಸುತ್ತಾಳೆಂದು, ಆಸನ ದ್ವಾರದಿಂದ ಮೂಲವ್ಯಾಧಿ ಮೊಳಕೆಯನ್ನು ಕಿತ್ತು ತೆಗೆಯುತ್ತಾಳೆಂದು, ನೀನು ಅವಳ ಬಳಿ ಚಿಕಿತ್ಸೆ ಪಡೆಯುವುದು ಒಳ್ಳೆಯದೆಂದು ದಾರಿ ಸಾಗುತ್ತಿದ್ದಂತೆ ಸೂಚಿಸಿದ. ಹೌದಾ, ಹಂಗಂತ ಕೇಳಿದ್ದೆ, ಆದರೆ ಸಾವಿರ ಹೆಂಗಸರ ಹತ್ರ ಏನು ತೋರಿಸೋದು ಅಂತ ಸುಮ್ಮನಿದ್ದೆ ಎಂದ ಹಿರೇಗೌಡ. ರೋಗ ಗುಣ ಆಗಬೇಕು ಅಂತಿದ್ರೆ ಏನಾರ ಮಾಡಬೇಕು, ನಾನು ಔಷಧಿ ಬೇಕಾದರೆ ಔಷಧಿ ಕೊಡ್ತೀನಿ, ಆದರೆ ಅದು ತತ್ಕಾಲಕ್ಕೆ, ಮತ್ತೆ ಗರ್ಮಿ ಏನಾದರೂ ತಿಂದರೆ ಮತ್ತೆ ತೊಂದರೆ ಶುರುವಾಗುತ್ತೆ ಎಂದ ಸುರಾಚಾರಿ ಹೇಳಿದ. ಆ ವೇಳೆಗೆ ಇಬ್ಬರು ಸುಬ್ಬಯ್ಯನ ಮನೆಯ ಎದುರು ಇದ್ದರು. ಬನ್ನಿ ಬನ್ನಿ ಎಂದು ಹಲ್ಕಿರಿದು ಸ್ವಾಗತಿಸಿದ ಸುಬ್ಬಯ್ಯ. ಹಿರೇಗೌಡ ಹಸನ್ಮುಖಿಯಾಗಿ ಮಾತಾಡೋದನ್ನು ನೋಡಿ ತಾನು ಅವನ ಹೆಂಡತಿ ಬಗ್ಗೆ ಮಾಡಿದ ಲೇವಡಿ ಅವರನ್ನು ಮುಟ್ಟಿಲ್ಲವೆಂದು ಸುಬ್ಬಯ್ಯನಿಗೆ ಖಾತರಿಯಾಯಿತು. ಅವರು ಬಂದಿರುವುದು ಏನಕ್ಕೆಂದು ಸುಬ್ಬಯ್ಯನಿಗೆ ಗೊತ್ತಾಗಿತ್ತು. ಆದರೆ ಅದೇನು ಪದ್ಧತಿಯೋ ರೂಢಿಯೋ ವ್ಯವಹಾರದ ಮರ್ಜಿಯೋ, ಹಿರೇಗೌಡ ಸುರಾಚಾರಿ ಸುಬ್ಬಯ್ಯ ಮೂರು ಜನವು ಅದೊಂದನ್ನು ಬಿಟ್ಟು ಮಿಕ್ಕದ್ದನ್ನು ಮಾತಾಡುತ್ತಿದ್ದರು. ಅವ್ರು ಬಂದಿರೋದು ಎತ್ತಿನ ವ್ಯಾಪಾರ ಮಾಡೋಕ್ಕೆ, ಅದನ್ನು ಬಿಟ್ಟು ಮಿಕ್ಕಿದ್ದನ್ನು ಮಾತಾಡಿದ್ರು ಅಂತ ಹೇಳ್ತಾರೆ. ಆದರೂ ಅವರ ತಲೆಯಲ್ಲಿ ಕುಣಿಯುತ್ತಿದ್ದು ಎತ್ತಿನ ವಿಚಾರವೇ, ಅದು ಬಿಟ್ಟು ಮಿಕ್ಕಿದೆಲ್ಲ ಮಾತಾಡ್ತಾರೆ ಅವರು. ಏನು ಅಗೇಡಿ ಎಲ್ಲ ಚೆನ್ನಾಗಿ ಬಂದಿದೆಯೋ, ಚಂದ ಏನು ಬಂದಿಯಲ್ಲ ವರ್ಷ ಇದ್ದಂಗೆ, ಸರಿ ಮತ್ತೆ ಹಂಗಂತ ಅಂದರೆ ಚೆನ್ನಾಗೇ ಬಂದಿದೆ ಅಂತ ಆಯ್ತಲ್ಲ, ಏನು ಚಂದ, ವರ್ಷ ವರ್ಷ ಇಳುವರಿ ಕಡಿಮೆ ಆಗ್ತಾ ಇದೆ, ಏನು ಕಥೆಯೋ ಏನೋ, ಯಾಕೆ ಗೊಬ್ಬರ ಇಬ್ಬರ ಸರಿಯಾಗಿ ಬೀಳ್ತಿದೆಯೋ, ಕಡಿಮೆನೋ ಹೆಚ್ಚೋ ಇದ್ದೋಟ ಹಾಕ್ತೀವಿ. ಅಲ್ಲ ಸುರಾಚಾರ ಹೇಳ್ದ, ಗದ್ದೆಗೆ ಗೇಣಿ ಮಾಡಿಸ್ತಿದ್ರಲ್ಲ ಹೆಂಗಾಯ್ತದು, ಏ ಸುಮ್ಮನಿಲ್ಲ ಅದೆ ನಾನು ಲುಕ್ಸಾಗಿ ವ್ಯವಹಾರ ಕೈ ಹಾಕಿದ್ದು, ಕುಯ್ದು ಕೂಲಿಗೆ ಇಟ್ಲಿಲ್ಲ. ಓ ನೀವು ಹಿಂಗೆ ಕೋಮಟಿಗರ ಹಂಗೆ ಲೆಕ್ಕಾಚಾರ ಹಾಕೋದಾದ್ರೆ ಬೇಸಾಯಕ್ಕೆ ಯಾಕೆ ಬಂದ್ರಿ ಸ್ವಾಮಿ? ಇದೇ ರೀತಿ ಬಹಳ ಹೊತ್ತು ಮಾತನಾಡಿ ಮೂರು ಜನರಿಗೂ ಬೇಸರ ಬಂತು. ಸುರಾಚಾರಿ, ನಾ ಹೇಳಿದ್ದು ಏನು ಮಾಡಿದೆ ಮಾರಾಯ ಎಂದು ಸುಬ್ಬಯ್ಯನನ್ನು ಕೇಳಿದ. ಯಾವುದು ಆಚಾರ್ರಿ, ಯಾವುದು, ಇದೊಳ್ಳೆ ಮರವಾಯ್ತಲ್ಲ ನೀನು. ಓ ಸರಿ ಸರಿ ಹೇಳಿದ್ದಲ್ಲ, ಆಗಲೇ ಕೇಳಿದೆ ಸರಿ, ಹಾಗೆ ಎಲ್ಲ ಹೇಳಿ ಹೇಳ್ದಂಗೂ ಆಗಲಿಲ್ಲ. ಆ ಲೋಕ ಯಾಕೆ ಹೀಗಿರ್ತಿತ್ತು? ನಾನು ಹಂಗನ್ನ, ನೀನೇ ಹೇಳು, ವಿನಾಕಾರಣ ಒಬ್ಬರ ಮೇಲೆ ತಪ್ಪು ಹೊರಿಸಬಾರ್ದು. ಮತ್ತಿನ್ನೇ ನೀವು ಹೇಳೋದು ಹಂಗೆ ಆಯಿತು. ಎತ್ತಿನ ವ್ಯಾಪಾರಕ್ಕೆ ಮಧ್ಯಸ್ಥಿಕೆಗೆ ಸುರಾಚಾರಿಯನ್ನು ಕರೆದುಕೊಂಡು ಬಂದಿದ್ದ ಹಿರೇಗೌಡ ಇವರ ಸಂಕೇತ ಭಾಷೆಗಳ ಅನ್ಯೋಕ್ತಿಗಳ ಯುದ್ಧವನ್ನು ವೀಕ್ಷಿಸುತ್ತಾ ಒಗಟುಗಳನ್ನು ಬಿಡಿಸಲು ಯತ್ನಿಸುತ್ತಿದ್ದ. ಅವರ ವ್ಯಾಪಾರಗಳು ಎಂದರೆ ಮಾತಾಡಿ ಮಾತಾಡಿ ಬೇಸತ್ತು ಬಾಯಾರಿಸಿ ಹಸಿವಾಗಿ ದೈಹಿಕವಾಗಿ ಸೋತು ಈ ಚೌಕಾಶಿಯ ಜಂಜಾಟದಲ್ಲಿ ಮಾನಸಿಕವಾಗಿಯೂ ಸೋತು ಒಟ್ಟಿನಲ್ಲಿ ಕಂಗೆಟ್ಟು ಹಾಳಾಗಿ ಹೋಗಲಿ ಎಂದು ಯಾವನಾದರೂ ಏನಾದರೊಂದಕ್ಕೆ ಒಪ್ಪಿಬಿಡಬೇಕು. ಅಲ್ಲಿಯವರೆಗೂ ಈ ಚೌಕಾಸಿಯ ವ್ಯವಹಾರದ ಗರಗಸ ಎಳೆಯಲ್ಪಡುತ್ತದೇ ಇರುತ್ತದೆ. ಅಲ್ಲಿಯವರಾರಿಗೂ ಈ ರೀತಿಯ ವ್ಯವಹಾರದ ಬಗ್ಗೆ ಜಿಗುಪ್ಸೆ ನಿರಾಶೆಗಳಿರಲಿಲ್ಲ. ಏಕೆಂದರೆ ಬೇಗ ವ್ಯವಹಾರ ಮುಗಿಸಿದರೆ ಇನ್ನೇನು ಕೆಲಸ, ಅದು ಬಿಟ್ಟರೆ ಅಂಥದ್ದೇ ಇನ್ನೊಂದು ತಾನೇ, ಮತ್ತಾವ ಮಹದರ್ಥ ಇದೆ ಜೀವನಕ್ಕೆ? ಸೃಷ್ಟಿ ಸ್ಥಿತಿ ಲಯಗಳೇ ಇಲ್ಲಿ ಒಂದು ಬಗೆಯ ಚೌಕಾಶಿಯಂತಾಗಿ ಹೋಗಿರುವಾಗ ಸುಬ್ಬಯ್ಯನ ಮದುವೆ, ಗೌರಿಯ ಹೆರಿಗೆ, ಮಕ್ಕಳ ಸಾವು, ಸುರಾಚಾರಿಯ ಚೌಕಾಶಿ ಎಲ್ಲವೂ ಒಂದೇ ಬಗೆ. ಎತ್ತಿನ ವಿಷಯ ಯಾರು ಮೊದಲು ಎತ್ತಿದ್ರು ಆ ಬಗ್ಗೆ ತಮಗೆ ಉತ್ಸಾಹ ಇದೆ ಎಂದು ಮತ್ತೊಂದು ಪಕ್ಷದವರು ಬೆಲೆ ಇರಿಸುವುದೋ ಅಥವಾ ಕೊಳ್ಳುವ ಬೆಲೆ ಇರಿಸುವುದೋ ಮಾಡುತ್ತಾರೆಂಬ ಗುಮಾನಿ ಉಭಯತ್ರಯರಿಗೂ. ಆದರೆ ಇದು ಅವರ ಆಲೋಚನೆಗಿಂತ ವ್ಯವಹಾರದ ಸಂಪ್ರದಾಯವೇ ಹೀಗಿತ್ತು. ಹಿರೇಗೌಡನು ಸುರಾಚಾರಿಯು ಬಹಳ ಹೊತ್ತು ಮಾತಾಡಿ ಕೊನೆಗೆ ಆ ಎತ್ತಿನ ಅಪ್ಪ ಅಮ್ಮ ಅಜ್ಜ ಇತ್ಯಾದಿಗಳ ಮೀಮಾಂಸೆ ನಡೆಯಿತು. ಸುರಾಚಾರಿ ಒಡೆಯರ ರುದ್ರನ ಹತ್ತಿರ ಇದಕ್ಕೊಂದು ಜೋಡಿ ಇನ್ನೊಂದಿದೆ ಎಂದು ಹೇಳಿದ. ಅದಕ್ಕೆ ಸುಬ್ಬಯ್ಯ, ಅವನನ್ನು ಮೊದಲು ಕೇಳಿ ವ್ಯಾಪಾರ ಕುದುರಿಸ್ಕೊಳ್ಳಿ, ನಂದೇನಿದ್ದೇ ಇರ್ತದಲ್ಲ ಎಂದ. ಎಲ್ಲ ಇಲ್ಲ ಮಾರಯ್ಯ, ಅವನು ಹಿಂಗೆ ಹೇಳಿ ಕಳಿಸಿದ್ದಾನೆ ಎಂದ ಸುರಾಚಾರಿ. ಹಿರೇಗೌಡ ಒಂದು ಪಶುವಿನಂತೆ ನಿಂತಿದ್ದ. ಇದೆಲ್ಲ ಆದ ನಂತರ ಎತ್ತಿನ ಬೆಲೆಯ ಬಗ್ಗೆ ಬಂತು. ನಿಮ್ಮ ಬೆಲೆ ಒಪ್ಪೋದು ಸಾಧ್ಯವೇ ಇಲ್ಲ, ನಿಂದು ಕೊಪ್ಪೋದು ಸಾಧ್ಯ ಇಲ್ಲ ಎಂದು ಹಿರೇಗೌಡ ಎದುರು ಸುರಾಚಾರ್ಯು ಸುಬ್ಬಯ್ಯನ್ನು ಪರಸ್ಪರ ಬಾಯಿಗೆ ಬಾಯಿ ನಿಲಾಯಿಸಿ ಚೌಕಾಸಿ ಮಾಡತೊಡಗಿದರು.
ಒಟ್ಟಿನಲ್ಲಿ ಹಿರಿಯರೊಡನಿಗೆ ಎತ್ತಿನ ಬೆಲೆ ಇಬ್ಬರು ಎಷ್ಟೆಂದು ನಿರ್ಣಯ ಮಾಡಿಕೊಂಡಿದ್ದಾರೆ ಎಂದು ತಿಳಿದಿಲ್ಲ. ಅದೊಂದು ಆತ್ಮದಂತೆ ಕೈಗೆ ಸಿಗದ ವಸ್ತುವಾಗಿ ಹೋಗಿತ್ತು. ಆದರೂ ಇಬ್ಬರು ಒಬ್ಬರ ಬೆಲೆಯನ್ನು ಇನ್ನೊಬ್ಬರು ಒಪ್ಪದೆ ಜಗ್ಗಾಡುವುದನ್ನು ನೋಡಿ ಈ ವ್ಯವಹಾರದಲ್ಲಿ ಉದ್ಭವಿಸುವ ನಿರ್ಣಯದಿಂದ ಬಹುಶಃ ತನಗೆ ಮೋಸವಿರಲಾರದು ಎಂದು ಹಿರೇಗೌಡ ಭಾವಿಸಿದ. ಆದರೂ ತಾನು ಒಪ್ಪದೆ ಸುಮ್ಮನಿದ್ದು ಇವರ ಇತ್ಯರ್ಥ ಆದ ಮೇಲೆ ಕೇಳಿಕೊಂಡು ಮಾತಾಡೋದು ಒಳ್ಳೆಯದೆಂದು ಅವನು ಆಲೋಚಿಸಿದ. ಈಗೇನಪ್ಪ ನಿಂದೆಷ್ಟಪ್ಪ ಕರಾರು ಒಕ್ಕ ಹೇಳೋ ಎಂದು ಸೂರಾಚಾರಿ ಕೇಳಿದ. ಸುಬ್ಬಯ್ಯ ಅಪ್ರತಿಭನಾಗಿ ನಿಂತು ಚೌಕಾಸ್ತಿಯ ಜಗ್ಗಾಟದಲ್ಲಿ ತಾನು ಎಷ್ಟು ಹೇಳಿದ್ದೆ ಎಂಬುದೇ ಅವನಿಗೆ ಮರೆತು ಹೋಗಿತ್ತು. ಒಂದು ಕ್ಷಣ ಬಿಡುಗಡೆಯನ್ನು ಬಿಟ್ಟುಕೊಂಡು ಭ್ರಾಂತನಂತೆ ನಿಂತ. ತೀರಾ ಸಂದಿಗ್ಧ ಪರಿಸ್ಥಿತಿ ಒದಗಿತು. ಹೇಳಿದ್ದು ವಿಪರೀತ ಹೆಚ್ಚಾದರೆ ಅವರು ಅನಾಸಕ್ತರಾಗಿ ಹೊರಟೇ ಹೋಗುತ್ತಾರೆ. ಕಡಿಮೆಯಾದರೆ ಚೌಕಾಸಿಯ ಕಪಟ ನಾಟಕ ಆಡಿ ಕೊನೆಗೆ ಒಪ್ಪಿ ನನಗೆ ಮೋಸ ಮಾಡ್ತಾರೆ. ಈಗೇನು ಮಾಡೋದು? ಕೊನೆಗೆ ಹೆಗಲಿಗೆ ಹಾಕಿಕೊಂಡಿದ್ದ ಗಲೀಜು ಟವಲ್ ತೆಗೆದುಕೊಂಡು ಬಿಚ್ಚಿ ತನ್ನ ಬಲಗೈಯನ್ನು ಅದರೊಳಗೆ ಹಾಕಿ ಹಿಡಿದ. ಇದೊಂದು ತರದ ಗುಪ್ತ ವ್ಯವಹಾರ. ಎಷ್ಟು ರೂಪಾಯಿಗಳು ಎಂದು ಬಟ್ಟೆಯೊಳಗೆ ಬೆರಳು ಲೆಕ್ಕ ಹಾಕಿ ಉಭಯತ್ರಯರು ಒಂದು ನಿರ್ಣಯಕ್ಕೆ ಬರುವುದು. ಸೂರಾಚಾರಿ ಕೈಬೆರಳಿಗೆ ಹಿಡಿದಿದ್ದ ಎಲೆಡಿಕೆ ಸುಣ್ಣವನ್ನು ಪಂಚೆಗೆ ಒರೆಸಿಕೊಂಡು ಸುಬ್ಬಯ್ಯನ ಬಳಿ ಬಂದು ಕುಳಿತ. ಕುಳಿತು ಆಚಾರಬದ್ಧನಾಗಿ ಕರ್ಮಗಳನ್ನು ಮಾಡುವನಂತೆ ಕೆಮ್ಮಿ ಉಗುಳಿ ಹಿರೇಗೌಡನ ಕಡೆಗೊಮ್ಮೆ ನೋಡಿ ನಿಧಾನ ಬಲಗೈಯನ್ನು ಟವಲಿನ ಒಳಗೆ ಹಾಕಿದ. ಹಿರೇಗೌಡ ಕುಸ್ತಿಯ ರೆಫ್ರಿ ತರಹ ಕೈಯನ್ನು ಹಿಂದಕ್ಕೆ ಕಟ್ಟಿಕೊಂಡು ವೀಕ್ಷಿಸತೊಡಗಿದ. ಸೂರಾಚಾರಿ ಕೈ ಒಳಗೆ ಹಾಕಿದವನು ಏಕದಮ್ ಕೋಪದಿಂದ, ನೋಡ್ ಸುಬ್ಬಯ್ಯ ನನ್ನ ಮಾತು ಕೇಳು, ಈ ತರ ವ್ಯವಹಾರ ಸರಿಯಲ್ಲ. ನೋಡ ಮತ್ತು ನನಗೆ ಹೇಳ್ತಿರಲ್ಲ, ಇಳಿಸಿ ಇಳಿಸಿ ಸಾಕಾಗಿದೆ, ನಾ ಇನ್ ಎಂತ ಇಳಿಸ್ಲಿ? ಬೆರಳಿಗೆ ಎಷ್ಟು? ಒಂದು, ಹತ್ತೋ, ನೂರೋ? ಅದು ಮೊದಲು ಹೇಳೋ ಮಾರಾಯ ಎಂದ ಸೂರಾಚಾರಿ. ಅಯ್ಯೋ ಅಯ್ಯೋ, ಬೆರಳಿಗೆ ನೂರರ ವ್ಯವಹಾರ ಮಾಡಾಗಿದ್ದೀವ ನಾವು, ನೀವೇ ಹೇಳಿ ಎಂದ ಸುಬ್ಬಯ್ಯ ಕಂಕನ ಅರಿಯಂತಹ ವಿನಯ ತೋರಿಸಿದ. ಹಾಗಾದ್ರೆ ಒಂದು? ಇಲ್ಲ ಇಲ್ಲ, ಹತ್ತು. ಹಾಗಾದ್ರೆ ಮಡಚು ಇನ್ನೊಂದು. ಸುಬ್ಬಯ್ಯ ಮಡಚಿದನೆ ಎಂದು ಕಾಣುತ್ತೆ. ಹಾ ಹಾ, ಹಾಗೆ ಎಲ್ಲಿ ಇನ್ನೊಂದು ಮಡಚು ಎಂದು ಸೂರಾಚಾರಿಗೆ ದಾರಿಗೆ ಬಂದ. ಸುಬ್ಬಯ್ಯನನ್ನು ಎನ್ನುವ ಭಂಗಿ ತೋರಿಸಿದನು. ಸೂರಾಚಾರ್ಯ, ನೀವೇನು ವ್ಯವಹಾರಕ್ಕೆ ಬಂದಿದ್ದೀರೋ, ಯಾರನ್ನಾದ್ರೂ ಕೂಲಿ ಮಾಡಕ್ ಬಂದಿದ್ದೀರೋ, ನನ್ನ ಹೊಟ್ಟೆ ಉರಿಸಿದ್ರೆ ನಿಮ್ಗೇನು ಗಂಟು ಸಿಗ್ತದೆ ಎಂದ ಸುಬ್ಬಯ್ಯ. ನೋಡು ಹೋಗ್ಲಿ, ಇಷ್ಟು ಮಾಡಿಕೋ ಎಂದು ಸೂರಾಚಾರಿ ಹಿರೇಗೌಡ ಬಟ್ಟೆಯನ್ನು ದೃಷ್ಟಿಸಿ ನೋಡಿ ಬಟ್ಟೆಯಡಿ ನಡೆಯುತ್ತಿದ್ದ ರಹಸ್ಯಪೂರ್ಣ ಸಂವಾದವನ್ನ ಶ್ರದ್ಧೆಯಿಂದ ಗಮನಿಸಿದ. ಸುಬ್ಬಯ್ಯ ಸೂರಾಚಾರ್ಯ ಕೈಯನ್ನು ಗಮನಿಸಿದನೆಂದು ಕಾಣುತ್ತದೆ. ಸಿಟ್ಟು ಬಂದು ಬಟ್ಟೆಯಿಂದ ಕೈಯನ್ನು ಹೊರಗೆಳೆದುಕೊಂಡು, ನೀವು ಉದ್ಧಾರ ಮಾಡಕ್ ಬಂದಿದ್ದೀರಾ, ನನ್ನ ಆ ಮಾಲು ತಗೊಂಡು ಹೋದವ ನಾಳೆ ಬದುಕಬೇಕಾ ಹೇಗೋ ಎಂದು ಸುಮ್ಮನೆ ಕೂತು ಬಿಟ್ಟ. ಅಷ್ಟರಲ್ಲಿ ಯಾರೋ ಕೆಮ್ಮುತ್ತಾ ಹೊರಗಡೆ ನಡ್ಕೊಂಡು ಬರುವ ಸದ್ದು ಕೇಳಿದ್ದು. ಎಲ್ಲ ತಿರುಗಿದರು. ಸುಬ್ಬಯ್ಯನ ವಯಸ್ಸಾದ ತಂದೆ ಭೈರಪ್ಪ ತಲೆ ಮೇಲೊಂದು ಗೊರವು ಕವಚಿಕೊಂಡು ಒಳಗೆ ಬಂದರು. ಎಡಕಣ್ಣಿಂದ ಕಿಸಿರು ನೀರು ಸೋರುತ್ತಿತ್ತು. ಆಗಾಗ ಹೆಗಲಿನ ಮೇಲಿದ್ದ ಟವಲಿನಲ್ಲಿ ಒರೆಸಿಕೊಳ್ಳುತ್ತಿದ್ದರು. ಓಹೋ, ಏನ್ ಯಾರ್ಯಾರೋ ಇರಂಗಿದೆಯಲ್ಲ, ಓ ಹಿರೇಗೌಡ, ಓ ಸೂರಾಚಾರ್ಯ ಎಂದು ಇಬ್ಬರನ್ನು ಗಮನಿಸಿದರು. ಓಯ್ ಸೂರಾಚಾರ್ಯ, ನಿನ್ನ ಈ ವಿಶ್ವನಾಥನನ್ನ ಇಸ್ಲಾಪುರಕ್ಕೆ ಎರಡೆರಡು ಬಾರಿ ಓಡಿಸಿದ್ದು ಯಾಕೆ ಅಂತ ಮಾಡಿರಿ? ಹುಡುಗ ಮುಂಡೆ ಗಂಡ ಸರಿಯಾಗಿ ಕೆಲಸ ಕೊಟ್ಟಿದ್ದ. ನೀವು ಎದೆ ಹಾಲು ಪುಟ್ಟಕ ಅಂತ ಹೇಳಿದ್ರೆ ಇಲ್ಲಿ ಬಂದು ಎಲೆ ಹಾಲು ಅಂತ ಹೇಳಿದಾನೆ ನೋಡಿ, ನನಗೆ ಅನುಮಾನ ಬಂದು ಮತ್ತೆ ಓಡಿಸ್ದೆ ನಿಮ್ಮ ಹತ್ರ ಅಂತ. ಈಗ ಆಗಿದೆ, ನಿನ್ನೆ ಒಂದು ಕೆಲಸ ಆಯಿತು, ನನಗೆ ಪುರ್ಸೊತ್ತಿರಲಿಲ್ಲ. ಇಲ್ಲದಿದ್ರೆ ಎದೆ ಹಾಲಿಗೆ ಒಂದೆರಡು ಪದಾರ್ಥ ಹಾಕಿ ಔಷಧಿ ಮಾಡಿ ಕಳಿಸ್ತಾ ಇದ್ದೆ. ಅಲ್ಲದೆ ಆ ಹೊತ್ತಾಗಿ ಯಾರ ಮಕ್ಕಳಿಗೆ ಮನೆ ತಿನ್ಸ ಹೋಗಂದ್ರಿದ್ದಾರೆ ಅಂತ ಹುಡುಕೊಳ್ಳುವುದು ಅಂತ ಅಸುಮನಾಗುತ್ತೆ ಅಂತ. ಹಾಗಿದ್ರೆ ಈಗ ಯಾಕೆ ಮಾಡಿಕೊಡಬಾರ್ದು ಎಂದರು ಭೈರಪ್ಪ. ಹಾಕ್ಬೋದು, ಸ್ವಲ್ಪ ಒಣಶುಂಠಿ ಭಸ್ಮ ಮಾಡಿಕೊಡ್ಬೇಕು, ಚೂರು ಎದೆ ಆಗಬೇಕು. ಆಗ್ಲಿ ಮಾರಾಯ, ನನ್ನ ಕಣ್ಣೊಂದು ಚೂರು ಆಸೆ ಆದರೆ ಸಾಕು ಅಂತ. ಓ ಅಣ್ಣ ವಿಶ್ವನಾಥು ಎಂದು ಕೂಗಿದರು ವಿಶ್ವನಾಥನನ್ನ. ವಿಶ್ವನಾಥ ಬಾಗಿಲ ಮರೆಯಲ್ಲಿ ಇಣುಕಿ, ಏನ್ ದಟ್ಟಪ್ಪಯ್ಯ ಎಂದು ಕೇಳಿದ. ಸುಬ್ಬಯ್ಯನ ಹೆಂಗಸಿಗೆ ಹೇಳೋ ಒಂದು ಒಳಲೆ ಈಟ ಆಲಿಸ್ಕ ಹತ್ಗಮ್ಮ ಇಲ್ಲ ಎಲ್ವಾತ ಸಂತೆ ಹೋತಿನಂತ ಸೀತಮ್ಮನ ಮನೆಗೆ. ಸೀತಮ್ಮನ ಮನೆಯಿಂದ ಈಗ ತಾನೇ ಸಂತೆ ಕಡೆಗೆ ಹೋತು ನಾನೇ ನೋಡಿದೆ ಎಂದು ಯಾವುದೋ ದನಿ ಒಳಗಿನಿಂದ ವಿಶ್ವನಾಥನ ತಪ್ಪು ಹೇಳಿಕೆಯನ್ನ ಸರಿ ಮಾಡಿತು. ಹಂಗಾಗೆ ಒಂಚೂರೊಳಗೆ ಇಸ್ಕೊಂಬರ್ತೀಯನೋ ಇಸು, ಮಳೆ ಬರ್ತಿದೆಯಲ್ಲ, ನಿಂಗೆ ಬೇಕಾದ್ರೆ ಮಳೆ ಬಿಸಿಲು ಒಂದು ಲೆಕ್ಕಕ್ಕಿರಲ್ಲ. ನನ್ ಗೌರವಾಗಿದೆ, ನನ್ ತಗೊಂಡಾಗ ನಿಂದು ನಂಗೆ ನೆಲತ್ತಾಗ್ತದೆ. ಹೂ ಹೊಗ ಮರಾಯ. ವಿಶ್ವನಾಥ ಭೈರಪ್ಪ ರೇಗಿದ್ದನ್ನು ನೋಡಿ ಇನ್ನೇನು ಮಾಡಲಾರದೆ ಒಳಕ್ಕೆ ಹೋದ ತನ್ನ ಗೊರವು ತರಲು. ಇತ್ತ ತಿರುಗಿ ಸುಬ್ಬಯ್ಯ, ಹಾ ಸುರಚಾರ, ನಮ್ಮ ವ್ಯಾಪಾರ ವ್ಯವಹಾರ ಮುಗಿದಂಗೆ ಕಾಣ್ತದೆ, ನಾ ಬರ್ತೀನಿ, ಗದ್ದೆ ಕೆಲಸ ಇದೆ, ನೀವು ಔಷಧಿ ಪಾಸ್ತಿ ನೋಡಿ ಎಂದು ನಿಶ್ಚಯವಾದವನಂತೆ ಸೋಗು ಹಾಕಿ ಎದ್ದ. ಸೂರಾಚಾರಿ
ನೋಡ್ ಸುಬ್ಬಯ್ಯ, ಮಾಲ್ ನಿಂದು, ನಿನ್ 1000 ರೂಪಾಯಿ ಹೇಳು, ನಿನ್ ಇಷ್ಟ. ನಾನು ಒಂದು ಕಾಸಿಗೆ ಕೇಳ್ತೀನಿ, ನಾನು ಕೇಳಿದೆ ಅಂತ ನೀನೇನ್ ಕೊಡ್ತೀಯ? ಕೂತ್ ಮಾತಾಡಬೇಕು, ವ್ಯವಹಾರ ಕುದುರಿಸ್ಬೇಕು ಅಂತಾದ್ರೆ ನನಗೆ ಯಾವ ತೆವಲ ಮಾರಾಯ ನಿನ್ನ ಹತ್ರ ಜಗ್ಗಾಡೋದಕ್ಕೆ ಅಂತ. ಹೋಗಲಪ್ಪ, ನಂದೊಂದು ಕೊನೆಯದು ಎಂದು ಸುಬ್ಬಯ್ಯ ಮತ್ತೆ ಟವಲಿನೊಳಗೆ ಕೈ ಹಾಕಿದ. ಆಹಾ, ಪರವಾಗಿಲ್ಲ, ಎರಡು ಕೈ ಒಳಗಿಟ್ಟು 10 ಬೆರಳು ಹಿಡಿಸ್ಬಿಡು ಎಂದು ಸುರಾಚಾರಿ ಜೋರು ಮಾಡಿದ. ಅಷ್ಟರಲ್ಲಿ ವಿಶ್ವನಾಥ ಅವನದೊಂದು ಸಣ್ಣ ಗೊರಪು ಹಾಕಿಕೊಂಡು ಬಂದ. ಏ ಹುಡುಗ, ಒಳಲೆ ತಗೊಂಡಿಯ? ನೀ ಈಗ ನಿಧಾನ ಮಾಡಿದ್ರೆ ಹ್ಯಾಂಗೋ, ಬಾಯಿಲಿ ಏನು ಹೇಳ್ತೀಯ ಹೇಳು ಅಂತ. ಗೊತ್ತು ಹೇಳ್ತೀನಿ. ಎಂತ ಗೊತ್ತಾ ಹುಚ್ಚಿಕೊಂಡ ಅಣ್ಣ, ಎದೆ ಹಾಲು ಅಂದ್ರೆ ಎಲೆ ಹಾಲು ಅಂದಿಯಲ್ಲ, ಹಂಗ ಏನು ಹೇಳ್ತೀಯ ಸರಿಯಾಗಿ ಹೇಳು ಎಂದು ಭೈರಪ್ಪ ಹಿಡಿದುಕೊಂಡ. ವಿಶ್ವನಾಥನಿಗೆ ಕುತ್ತಿಗೆಗೆ ಬಂತು. ನಾಚಿಕೆ ಎಂದರೆಯೇ ನಾಚಿಕೆ ಆಯ್ತು. ನಂಗೆ ಗೊತ್ತು, ನಾ ಹೇಳ್ತೀನಿ, ಏನು ಹೇಳ್ತೀಯ ಹೇಳ. ವಿಶ್ವನಾಥ ಮಾತಾಡಲಿಲ್ಲ. ಅವನ ಕಣ್ಣಿಂದ ಇದ್ದಕ್ಕಿದ್ದಂತೆ ನೀರು ಬಂತು. ಎಲ್ಲೋ ಮಳೆಯಲ್ಲಿ ಹೋಗಲು ಹಿಂದೆಗೆದು ಅಳುತ್ತಿದ್ದಾನೆ ಎಂದು ಭೈರಪ್ಪ ಬಗೆದರು. ಅದಕ್ಕೆ ಸುಬ್ಬಯ್ಯ ವಿಶ್ವನಾಥನನ್ನು ಕರೆದು ಸಮಾಧಾನ ಮಾಡುತ್ತಾ, ನಂಗೆ ಯಾರ ಕೆಲಸ ಇದೆ ಕಣೋ, ಇಲ್ಲದಿದ್ರೆ ನಾನೇ ಹೋಗ್ತಿದ್ದೆ, ಪಕ್ಕನೆ ಹೋಗಿಳು, ಸೂರಾಚಾರ ಬಂದಿದ್ದಾರೆ, ಒಂದು ತಟ್ಟು ಮಲೆ ಹಾಲು ಬೇಕಂತೆ ಔಷಧಿಗೆ ಅಂತ ಹೇಳ್ತೀಯಾ ಎಂದ. ಅವರೆಲ್ಲ ಕಿಂಚಿತ್ತೂ ನಾಚದೆ ಮೊಲೆಯಂತಹ ಗೌಪ್ಯ ವಸ್ತುವಿನ ಬಗ್ಗೆ, ಅದು ಗೌರತ್ತಿಗೆಂಬನ ಬಗ್ಗೆ ಮಾತನಾಡುವುದು ಅಮಾನುಷ ವಸ್ತುನಿಷ್ಠತೆಯಾಗಿ ವಿಶ್ವನಾಥನಿಗೆ ಕಂಡಿತ್ತು. ಒಳಲೆ ತೆಗೆದುಕೊಂಡು ವಿಶ್ವನಾಥ ಮಳೆಯಲ್ಲೇ ಓಡಿದನು. ಸುರಾಚಾರ್ಯ ಸುಮಾರು ಹೊತ್ತು ಯೋಚಿಸಿ, ಹುಟ್ಟಿದ ಕೂಡಲೇ ಸಾಯ್ತಾವೋ ಇಲ್ಲ 4 ದಿನ ಇದ್ದು ಸಾಯ್ತಾವೋ ಎಂದರು. 4 ದಿನ ಇರ್ತವೆ, ವೈನಾಗೆ ಇರ್ತವೆ, ಹಾಲು ಕುಡಿದು 10 ನಕ್ಕು ಎಲ್ಲ 1 ತಿಂಗಳು ಮಟ್ಟಿಗೆ, ಕೊನೆಗೆ ಏನಾರ ಒಂದಾಗಿ ಸಾಯ್ತವೆ. ಒಂದಲ್ಲ ಎರಡಲ್ಲ ನನ್ನ 3 ಮಕ್ಕಳು ಹೋದವು. ಹಾ, ಇನ್ನೇನಿಲ್ಲ, ಏನಾದ್ರು ಮಲೆಗಿಲೆ ದೋಸನಾ ಅಂತ ಎಂದು ಯೋಚಿಸುತ್ತಾ ಸ್ವಗತದ ದಾಟಿಯಲ್ಲಿ ಸೂರಾಚಾರ್ಯರು ಗುಣಗಿದರು. ಹಾ ನೋಡಿ, ನಾನು ಅದೇ ಯೋಚನೆ ಮಾಡ್ತಿದ್ದೆ ಮನಸ್ಸಿನೊಳಗೆ ಎಂದು ಖುಷಿಯಿಂದ ಹೇಳಿದ ಸುಬ್ಬಯ್ಯ. ಅವನಿಗೆ ಒಳರೋಗ ಎಂದು ಸೂರಾಚಾರ್ಯರು ಹೇಳದಿದ್ದದ್ದು ಸಂತೋಷ ತಂದಿತ್ತು. ಅಷ್ಟಲ್ಲದೆ ಅವನು ಅದನ್ನೇ ಗುಮಾನಿಸುತ್ತಿದ್ದುದರಿಂದ ವೈದ್ಯರಾದ ಸೂರಾಚಾರ್ಯು ಅದೇ ನಿರ್ಣಯಕ್ಕೆ ಬರುವಂತೆ ರೋಗದ ಚಿಹ್ನೆಗಳನ್ನ ಹೇಳಿದ್ದ. ಸರಿ ಬಿಡು, ಇದು ಮಲೆ ದೋಸಾನೆ, ನೀ ಬೇರೆ ಯೋಚನೆ ಮಾಡೋದೇ ಬೇಡ. ಮಲೆಯಲ್ಲಿ ಮೇಲುಗಡೆ ಒಂದು ನೀಲಿ ನರ ತರ ಇರ್ತದೆ, ಅದರೊಳಗಿರ್ತದೆ ನೋಡು ಹುಳ, ಅರಿಶಿನದ ಕೊಂಬಿನ ಕೆಂಡ ಮಾಡಿ ಅದನ್ನು ಸುಟ್ಟು ತೆಗಿಬೇಕು. ಇಲ್ಲದಿದ್ದರೆ 1 ಅಲ್ಲ 3 ಅಲ್ಲ 100 ಮಕ್ಕಳಾದರೂ 1 ಉಳಿಯಕ್ಕಿಲ್ಲ ಎಂದ ಸೂರಾಚಾರ್ಯ. ಹೌದಪ್ಪ ಹೌದು, ನಾನು ಕೇಳಿದ್ದೀನಿ, ಅದೊಂದು ದರಿದ್ರದ ಕಾಯಿಲೆ, ಮಲೆಗೆ ಬರೆ ಆಗ್ತಾರಂತೆ. ಈ ಸುಡುಗಾಡ ಕಾಯಿಲೆ ನನ್ನ ಹಣೆ ಬರೆದಾಗೆ ಇದೆ ಅಂತ ಗೊತ್ತಿರಲಿಲ್ಲ ನೋಡಿ, ಸತ್ತೆಂದು ದುಃಖಿಸಿದ ಸುಬ್ಬಯ್ಯ. ನೋಡ, ಈಗೇನಾದ್ರು ಇನ್ನೊಂದು ಮಗ ಆಗ್ಲಿ, ಆಮೇಲೆ ತೊಂದರೆ ಕಂಡ್ರೆ ಸೂರಾಚಾರಿದಾರಲ್ಲ ಎಂದು ಇಷ್ಟು ಹೊತ್ತು ತೆಪ್ಪನಿದ್ದ ಹಿರೇಗೌಡ ತಟ್ಟನೆ ಮೈ ತಿಳಿದವನಂತೆ ಮಾತನಾಡಿದ. ನೋಡೋಣಂದ್ರೆ ಇನ್ನೆಂತ ನೋಡೋದು, ಈಗಾಗಲೇ 3 ಹೋದ್ವು, ಬೇರೆ ಅದಕ್ಕೇನಾದ್ರೂ ಔಷಧಿ ಮಾಡದಿದ್ರೆ ನಾನೇನು ಮಕ್ಕಳ ಮಾರೆ ನೋಡೋ ಹಂಗೇ ಇಲ್ಲ, ಸತ್ರೆ ಹಾಲು ತುಪ್ಪ ಕೂಡ ಇಲ್ಲ ಎಂದು ಸೂರಾಚಾರ ಕಡೆ ಆರ್ಥ ದೃಷ್ಟಿ ಬೀರಿದ. ಇಷ್ಟು ಹೊತ್ತು ಚೌಕಾಸಿಯ ಹಮ್ಮಿನಲ್ಲಿದ್ದವನ ದಾಟಿ ಆಶ್ಚರ್ಯಕಾರಕವಾಗಿ ಬದಲಾಯಿಸಿ ಹೋಯಿತು. ಸುರಾಚಾರಿ ತನ್ನ ವಿಧಿಯನ್ನು ತಾನೇ ಶಪಿಸತೊಡಗಿದ. ಸಿಕ್ಕು ಬಿದ್ದ ಕೂದಲಿನಲ್ಲಿ ಓಡಾಡುವ ಬಾಚಣಿಗೆಯಂತೆ ಕರ್ಮಜಾಲದ ಬಾಗಿಲಿಲ್ಲದ ಕೋಣೆಯೊಳಗೆ ಬಿದ್ದಂತಾಯಿತು ಅವನಿಗೆ. ಆಚಾರ್ಯ, ನೀವು ಹೇಳಿದ್ದಿನ ಬರ್ತೀನಿ ಮಾರಾಯ, ಆಕೆ ರೋಗ ಒಂದು ಸರಿ ಮಾಡಿಕೊಡಿ ಎಂದು ಮತ್ತೆ ಸುಬ್ಬಯ್ಯ ಅಂಗಲಾಚಿದನು. ಸರಿಯಪ್ಪ, ಈ ರಾತನಕ ಮಾಡೋದೇ ನನ್ನ ಕರ್ಮ ಎಂದು ಭಾರತ ದನಿಯಲ್ಲಿ ಹೇಳಿದ ಸುರಾಚಾರಿ. ಸುಬ್ಬಯ್ಯ ಬಟ್ಟೆಯೊಳಗೆ ಕೈ ಇಟ್ಟುಕೊಂಡಿದ್ದವನು ಪಕ್ಕನೆ ತಮ್ಮ ವ್ಯವಹಾರವನ್ನು ಜ್ಞಾಪಿಸಿಕೊಂಡು, ಅರರೆ ಕೊಟ್ಟಲ್ಲ ಕೈ ಎಂದ. ಎಲ್ಲರೂ ಅಪ್ರತಿಭರಾಗಿ ಉದ್ಗಾರಕ್ಕೆ ಯಾವುದಕ್ಕೆ ಸಂಬಂಧಿಸಿ ಈ ಉದ್ಗಾರ ಯಾವುದಕ್ಕೆ ಸಂಬಂಧಿಸಿದ್ದೆಂದು ತಿಳಿಯದೆ ಅತ್ತಿತ್ತ ನೋಡಿದರು. ಅಲ್ಲ, ಯಾವುದೋ ಮಾತನಾಗಿರ್ಬೇಕಾದ್ರೆ ನಂದೊಂದು ಬೆರಳು ಮಡಚೇ ಬಿಟ್ಟಿದ್ದೀರಲ್ಲ ಎಂದ. ಎಲ್ಲರಿಗೂ ಸುಬ್ಬಯ್ಯ ವ್ಯವಹಾರಕ್ಕೆ ಹಿಂದಿರುಗಿದ್ದು ಅರ್ಥವಾಯಿತು. ಹೋಗಲಿ, ಇದು ಕೊನೆಯದು, ಅದೊಂದನ್ನ ಅರ್ಥ ಮಾಡ್ತು. ಮನೆಯವರೆಗೂ ಹಿರೇಗೌಡನ್ನ ಕರ್ಕೊಂಬಂದಿದ್ದಕ್ಕೆ ಒಂದು ಮರ್ಯಾದೆ ಕೊಡು. ಹಾ, ಇಷ್ಟು ಸರಿಯಾಗಿ ಜ್ಞಾಪಕ ಇಟ್ಕ ಅಂತ ಒಂದು ಸೂರಾಚಾರಿ ಒಂದು ಇತ್ಯರ್ಥಕ್ಕೆ ಬಂದವನಂತೆ ಬಟ್ಟೆಯೊಳಗಿನ ಕೈ ತೆಗೆದ. ಸುಬ್ಬಯ್ಯ ಟವಲಿನಲ್ಲಿ ಸಿಂಬಳ ಸಿಕ್ಕಿದ. ಹಿರೇಗೌಡ ಏನೋ ಮಾತಾಡಲು ಬಾಯಿ ತೆರೆದ. ಈಗ ಬಾಯಿ ಬಿಡಬೇಡ, ಒಳ್ಳೆ ಗಳಿಗೆಯಲ್ಲಿ ಒಂದು ಮನಸ್ಸಿಗೆ ಬಂದಿದ್ದೀವಿ, ಅದು ಇದು ಮಾತು ತೆಗೆದು ಹಳೆ ಚೌಕಾಸಿ ಇಳಿಬಾರದು ಎಂದು ಸೂರಾಚಾರಿ ಅವನ ಕೊಳಕು ಬಾಯಿಯನ್ನು ಮುಚ್ಚಿಸಿದ. ಹಿರೇಗೌಡ ಏನು ಹೇಳಬೇಕೆಂದಿದ್ದನೋ ಏನೋ, ಸುರಾಚಾರ್ಯ ಮಾತಿಗೆ ಜೋಪತ್ರ ಮೊರೆ ಹಾಕಿಕೊಂಡು ಹೆಜ್ಜೆ ಹೆಜ್ಜಾಗಿ ತಲೆ ದೂಡುತ್ತಾ ಸುಮ್ಮನಾದ.
ಅಷ್ಟರಲ್ಲಿ ವಿಶ್ವನಾಥ ಬಂದ, ಓಡೋಡಿ ಬಂದದ್ದರಿಂದ ಏದುತ್ತಾ ಇದ್ದ. ಶೂರಾಚಾರ್ಯರು ನಾಳೆ ದಿನ ಅಮಾವಾಸ್ಯೆ ಕಳ್ಕೊಂಡು ಹೆಂಗ್ಸ್ ಕರ್ಕೊಂಡು ಬಾ, ಏನಾರು ಒಂದು ಮಾಡೋಣ ಎಂದು ಹೇಳಿದರು. ಇದಿಷ್ಟು ಅವನತ್ತಿ ಕತೆ. ನನಗೆ ಈ ಕತೆ, ನಾನು ಆರಂಭದಲ್ಲೇ ಹೇಳಿದೆ, ನನಗೆ ಯಾಕೆ ತುಂಬ ಇಷ್ಟ ಅನ್ನೋದಕ್ಕೆ ಒಂದು ಎರಡು ಮಾತುಗಳನ್ನು ಮಾತ್ರ ಹೇಳ್ತೀನಿ, ಯಾಕಂದರೆ ಕತೆಯ ಓದೇ ತುಂಬ ದೀರ್ಘ ಆಗಿದೆ ಆ ಕಾರಣಕ್ಕೋಸ್ಕರ. ನಾನು ಈ ತೇಜಸ್ವಿ ಕತೆಗಳ ಬಗ್ಗೆನೇ ಥೀಸಿಸನ್ನು ಮಾಡಬೇಕಾದ್ರೆ ಕೊನೆಯಲ್ಲಿ ಸಂಶೋಧನಾ ಫಲಿತಗಳು ಅಂತೇಳಿ ಸಮಾರೋಪ ಆ ಥರದ್ರಲ್ಲಿ ಒಂದು ಚರ್ಚೆಯನ್ನು ಮಾಡಲು ಪ್ರಯತ್ನಪಟ್ಟೆ. ಏನಪ್ಪ ಅಂದರೆ, ತೇಜಸ್ವಿ ಅವರ ಆ ಕಥನ ಕ್ರಮ ಇದೆಯಲ್ಲ, ನಾಲ್ಕು ದಶಕಗಳ ಅವರ ಕಥನ ಸಾಹಿತ್ಯದಲ್ಲಿ ಬಹಳ ಮುಖ್ಯವಾಗಿ ಮೂರು ಘಟ್ಟಗಳನ್ನು ನಾನು ಗುರುತಿಸೋದಕ್ಕೆ ಬಯಸ್ತೀನಿ. ಒಂದನೇದೇನಪ್ಪ ಅಂತಂದರೆ, ಒಂದು ಸಣ್ಣ ಸಂಗತಿ ಅಥವಾ ಒಬ್ಬ ವ್ಯಕ್ತಿಗೆ ಸಂಬಂಧಿಸಿದ ವಸ್ತುವನ್ನು ತಗೊಂಡು ಅದನ್ನು ಅದರೆಲ್ಲ ಸೂಕ್ಷ್ಮತೆಯ ಸ್ತರಗಳು ಹೊಮ್ಮುವಂತೆ ಆಕಾರ ಕೊಡೋ ಕಲೆಯ ಅಂತ. ಉದಾಹರಣೆಗೆ ಲಿಂಗಬಂಧ, ಅವರ ಹುಲಿಯೂರಿನ ಸರಹದ್ದಿನಲ್ಲಿರೋ ಎಲ್ಲ ಕಥೆಗಳು ಕೂಡ ಆ ಥರದ್ದು. ಅಂದರೆ ಅಲ್ಲಿ ವ್ಯಕ್ತಿ ಅಥವಾ ಘಟನೆಯ ಹಿಂದೆ ಒಂದು ವಿಶಾಲವಾದ ಪರಿಸರ ಇರೋದನ್ನು ಕಥನ ಅಥವಾ ಕಥೆಗಾರ ಮುಖ್ಯವಾಗಿ ಗಮನಿಸೋದಿಲ್ಲ ಅಥವಾ ಅದನ್ನು ಅದ್ರ ಬಗ್ಗೆ ಅಷ್ಟು ಆಸಕ್ತಿ ವಹಿಸೋದಿಲ್ಲ. ಇದು ಕಾರಣ ನಮಗೆಲ್ಲರಿಗೂ ಗೊತ್ತೇ ಇದೆ, ತೇಜಸ್ವಿ ಆಗ ವ್ಯಕ್ತಿ ವಿಶಿಷ್ಟವಾದ ನೆಲೆಯ ಟಿಪಿಕಲ್ ನವ್ಯ ಲೇಖಕರಾಗಿ ಇದ್ದದ್ದು ಅಂತ. ಎರಡನೇ ಹಂತದಲ್ಲಿ, ಎರಡನೇ ಹಂತ ನಾನು ಗುರುತಿಸೋದು, ಒಂದು ವಸ್ತುವಿನ ಹಿಂದೆ ಒಂದು ದೊಡ್ಡ ಲೋಕ ಇದೆ ಅಥವಾ ಒಬ್ಬ ವ್ಯಕ್ತಿಯ ಕಥನ ಇದೆ ಹಿಂದೆ ಒಂದು ವಿಸ್ತಾರವಾದ ಸಮಾಜ ಇರುತ್ತೆ ಅನ್ನೋ ಅರಿವಿನಲ್ಲಿ ಹುಟ್ಟಿದ ಕಥನ. ಅವರ ಅಬಚೂರಿನ ಪೋಸ್ಟ್ ಆಫೀಸ್ನಲ್ಲಿ ಬರ್ತಕ್ಕಂತಹ ಈ ಎಲ್ಲ ಸುಮಾರು ಏಳು ಕಥೆಗಳಿದೆ, ಅದರಲ್ಲಿ ಡೇರ್ ಡೆವಿಲ್ ಮುಸ್ತಾಫ ಅನ್ನೋ ಒಂದು ಕತೆ ಬಿಟ್ಟರೆ ಉಳಿದೆಲ್ಲವೂ ಕೂಡ ಬಹಳ ಚರ್ಚಿತವಾಗಿರ್ತಕ್ಕಂಥ ಕತೆ. ಅಬಚೂರಿನ ಪೋಸ್ಟ್ ಆಫೀಸ್ ಸಿನಿಮಾ ಆಗಿದೆ, ತಬರನ ಕತೆ ಮತ್ತು ಕುಬಿ ಮತ್ತು ಇಯಾಲ ಇವೆಲ್ಲವೂ ಕೂಡ ಸಾಕಷ್ಟು ಚರ್ಚಿತವಾಗಿರ್ತಕ್ಕಂಥ ಕಥೆಗಳು ಅಂತ. ಇಲ್ಲಿ ಬರುವ ಬಹುತೇಕ ಪಾತ್ರಗಳು ಕೂಡ ಜೀವನದ ಸಮಸ್ಯೆಗೆ ಕಾರಣ ಕೇವಲ ಆ ವ್ಯಕ್ತಿಗಳಾಗಿರೋದಿಲ್ಲ, ಅವರ ಹಿಂದಿರೋ ಸಮಾಜದ ಜೀವನದ ದೊಡ್ಡ ಹಿನ್ನೆಲೆ ಅದಕ್ಕೆ ಕಾರಣ ಆಗಿರುತ್ತೆ. ಹಾಗಾಗಿ ಸ್ವಲ್ಪ ದೊಡ್ಡ ಕ್ಯಾನ್ವಾಸ್ನಲ್ಲಿ ತೇಜಸ್ವಿ ಆ ಕಥೆಗಳನ್ನು ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ನಾನು ತೇಜಸ್ವಿ ಕಥನ ಕ್ರಮದ ಸಮಾಜವಾದಿ ವಿಸ್ತರಣದ ನೆಲೆ ಅಂತೇಳಿ ಅದನ್ನು ಗುರುತಿಸೋದಕ್ಕೆ ಬಯಸ್ತೇನೆ. ಮುಂದೆ ಪರಿಸರದಲ್ಲಿರುವ, ಸಮಾಜದಲ್ಲಿರುವ ಮನುಷ್ಯರ ಜೊತೆ ನಿಸರ್ಗದ ಹಕ್ಕಿ, ಪ್ರಾಣಿ, ಗಿಡ, ಮರ, ಹಳ್ಳಿ, ಹಳ್ಳ, ಕೀಟ, ಮಳೆ, ಗಾಳಿ, ಸಮಸ್ತ ಚರಾಚರಗಳನ್ನು ಒಟ್ಟಿಗೆ ನೋಡ್ತಾ ಬರೆಯೋದಕ್ಕೆ ತೇಜಸ್ವಿ ಶುರು ಮಾಡಿದರು. ಅದು ನಮಗೆಲ್ಲ ಗೊತ್ತಿರೋ ಹಾಗೆ ಕರವಾಲೋಯಿಂದ ಮುಂದಕ್ಕೆ ಅವರ ಬರವಣಿಗೆ. ಇದನ್ನು ಜೀವಕೇಂದ್ರಿತ ವಿಸ್ತರಣೆ ಪಡೆದ ಕಥನ ಕಲೆ ಅಂತೇಳಿ ನಾನು ಕಲಿಯೋದಕ್ಕೆ ಇಷ್ಟಪಡ್ತೇನೆ. ಈ ಕತೆ ನಾವು ಹೇಳಿದಾಗೆ ಆ ಸಮಾಜವಾದಿ ವಿಸ್ತರಣದ ಒಂದು ಹಂತದಲ್ಲಿ ರಚನೆ ಆಗಿರ್ತಕ್ಕಂಥ ಈ ಕತೆ. ಇಡೀ ಕತೆ ನಾವು ನೋಡಿದಾಗೆ ಕೇವಲ ಶೂರಾಚಾರ್ಯ ಅವನತಿಯನ್ನು ಹೇಳ್ತಾ ಇಲ್ಲ, ಗೌರಿ ಸೌಂದರ್ಯದ ಅವನತಿಯನ್ನು ಹೇಳ್ತಾ ಇಲ್ಲ, ಮಾತ್ರ ಅಲ್ಲ ಇಡೀ ಸಮಾಜದ ಅವನತಿಯನ್ನು ಅವನ ಮೂಲಕ ಚಿತ್ರಿಸ್ತಾ ಇದ್ದಾರೆ ಅಂತ. ಶೂರಾಚಾರ್ಯಗೆ ನಾವೇ ನೋಡಿದ್ವಿ, ತನ್ನ ಅದ್ಭುತ ಕಲಾವಂತಿಕೆಯ ಕುಶಲತೆಯ ಅರಿವಿಲ್ಲ, ತನ್ನ ಕೈಯಲ್ಲಿ ಎಂಥ ಶಕ್ತಿ ಇದೆ ಅನ್ನೋದೇ ಅವನಿಗೆ ಗೊತ್ತಿಲ್ಲ. ತುಳಸಿ ಕಟ್ಟೆನೋ, ರುಬ್ಬೋ ಕಲ್ಲಿಗೆ ಹುಳಿ ಹಾಕೋ ಕೆಲಸನೋ ಅಥವಾ ಆ ಕಲಾಕೃತಿಗಳನ್ನು ಮಾಡೋ ಹಂತಕ್ಕೆ ಅವನ ಪ್ರತಿಭೆ ಇಳಿದೋ ಬಿಡುತ್ತೆ. ಇಲ್ಲಿ ಅದು ಅದ್ರ ಜೊತೆಗೆ ಮಂತ್ರತಂತ್ರದ ವೈದ್ಯನಾಗ್ತಾನೆ, ಆಮೇಲೆ ದಲ್ಲಾಳಿ ಆಗ್ತಾನೆ, ಹೆಣ್ಣಿಗೆ ಗಂಡು ತೋರಿಸೋದು, ಗಂಡಿಗೆ ಹೆಣ್ಣು ತೋರಿಸೋದು, ಎತ್ತಿನ ವ್ಯಾಪಾರ ಮಾಡಿಸೋದು ಈ ಥರದ್ದು. ಇಲ್ಲಿ ಇದ್ರ ಜೊತೆಗೆ ಪಾಪ ಯಶೋದೆ ಬೇರೆ ಅವನಿಗೆ ಗಂಟು ಬೀಳ್ತಾಳೆ, ಅವನೇ ನಿಜವಾಗ್ಲೂ ಮಾರಿಯ ರೀತಿ ಅವನಿಗೆ ಹೆಂಡತಿಯಾಗಿ ಬರ್ತಾಳೆ, ಅಲ್ಲಿ ಬಿಡಿಸ್ಕೊಂಡು ಹೋಗುವಾಗೂ ಕೂಡ ಇಲ್ಲ. ಈ ಎಲ್ಲದರ ನಡುವೆ ಅವನೊಳಗಿನ ಅದ್ಭುತವಾದಂತಹ ಒಬ್ಬ ಕಲಾವಿದನ ಅವನತಿಯನ್ನು ಲೇಖಕರು ಗುರುತಿಸ್ತಾರೆ. ಇನ್ನೊಂದು ಕಡೆ ಗೌರಿ ಇದ್ದಾಳೆ, ತನ್ನ ಅತ್ಯದ್ಭುತ ದೇಹ ಸೌಂದರ್ಯದ ಅರಿವೇ ಅವಳಿಗಿಲ್ಲ, ಅವಳು ಕೇವಲ ಮಕ್ಕಳನ್ನೆಲ್ಲ ಯಂತ್ರವಾಗಿ ಇಲ್ಲಿ ಕಾಣ್ತಾಳೆ. ಅವಳ ಸೌಂದರ್ಯವನ್ನು ನೋಡಿ ಮೆಚ್ಚೋ ಬುದ್ಧಿವಂತಿಕೆ ಇಲ್ಲದ ಸಮಾಜದ ಜನ ಅವಳ ಸೌಂದರ್ಯವನ್ನು ಯಾವ ರೀತಿ ವ್ಯಂಗ್ಯವಾಗಿ ಆಡ್ತಾರೆ ಅನ್ನೋದನ್ನು ಕೂಡ ನಾವು ಗಮನಿಸಿದ್ವಿ. ಯಾರೋ ಬ್ರಾಹ್ಮಣರಿಗೆ ಅಡ್ಡ ಹುಟ್ಟಿರ್ಬೋದು, ಅದಕ್ಕೆ ಬಿಲ್ರ ಜಾತಿ ಸುಂದರವಾದ ಹೆಣ್ಣು ಅಂತಾರೆ, ಅಥವಾ ಇಂಥವನನ್ನು ಕೈ ಹಿಡಿಯೋದಕ್ಕೆ ಇನ್ನೆಂಥ ಅನಾಚಾರ ಮಾಡಿದ್ಲು ಅನ್ನೋ ವ್ಯಂಗ್ಯದಲ್ಲಿ ಮಾತಾಡ್ತಾರೆ. ಆಮೇಲೆ ಆ ಗೌರಿಯ ಗಂಡ ಸುಬ್ಬಯ್ಯ ಇನ್ನೊಂದು ಜಾಗದಲ್ಲಿರೋದು, ಅವನದೇ ದೋಷ ಇರ್ಬೋದು ಅಂತಂದಾಗ ಅವನು ಒಳಗೊಳಗೆ ಕುಸಿದೋಗ್ಬಿಟ್ಟಿರ್ತಾನೆ. ಯಾವಾಗ ಶೂರಾಚಾರಿ ನಿನ್ನ ಹೆಂಡತಿ ಮೊಲೆಯಲ್ಲಿ ಏನೋ ದೋಷ ಇರ್ಬೋದು ಅಂತ ತಕ್ಷಣವೇ ತನ್ನಿಗೆ ಬರೋ ಅಪವಾದನ ಇರ್ಬೋದು ನಾನು ಹಂಗೆ ಅಂದ್ಕೊಂಡಿದ್ದೆ ಅಂತೇಳಿ ಅವರಿಬ್ಬರೂ ಸೇರಿ ಒಂದು ಅದ್ಭುತ ಸುಂದರಿಯಾದಂಥ ಗೌರಿಯ ಸೌಂದರ್ಯವನ್ನು
ಸುಟ್ಟು ಹಾಳು ಮಾಡ್ತಕ್ಕಂಥ ಅವನತಿಗೆ ಸಲ್ತಕ್ಕಂಥ ಒಂದು ಇದನ್ನು ನೋಡ್ತೀವಿ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮಲ್ಲಿ ಅದ್ಭುತ ಕಲಾವಿದರು ಇದ್ದಾರೆ, ಅದ್ಭುತ ಸೌಂದರ್ಯವೂ ಒಂದು ಕಡೆ ಇದೆ, ಆದರೆ ಅದು ಏನನ್ನೂ ಕಾಣಲಿಲ್ಲ. ನಮ್ಮ ಕಣ್ಣೆದುರಿಗೆ ಅವನತಿ ಹೊಂದುತ್ತಾ ಇರ್ತಕ್ಕಂತಹ ಅಂಥದ್ದನ್ನು ಮೂಕ ಪ್ರೇಕ್ಷಕರಾಗಿ ನೋಡ್ತಕ್ಕಂತಹ ಮಂದಗತಿಯ ಸಮಾಜದ ನಮ್ಮೆಲ್ಲರನ್ನ ಅವನತಿಗೆ ಸಾಕ್ತಾ ಇರೋ ದಾರಿಯಲ್ಲಿ ತೇಜಸ್ವಿ ಕಥೆಯಲ್ಲಿ ಗುರುತಿಸಿದ್ದಾರೆ ಅಂತೇಳಿ ಈ ಕಾರಣಕ್ಕಾಗಿ ನಾನು ಈ ಕಥೆಯನ್ನು ನಿಮ್ಮ ಎದುರಿಗೆ ಓದ್ದೆ. ನಮಸ್ಕಾರ.